ಬಾ ನಾನಿನ್ನೂ ಇಲ್ಲೇ ಇದ್ದೀನಿ. ನನ್ನ ಹತ್ರ ನೀವು ಬೇಳೆಕಾಳು ಬೇಯೋದಿಲ್ಲ ಅಂತ ಗೊತ್ತು ತಾನೆ? ಮಿಸ್ಟರ್ ವಿಜಯ್, ನಮ್ಮ ನ್ಯೂಸ್ ಬಂದಿದೆ. ಡೋರಾ ಹಿಲ್ಸ್ ಕಡೆ ಒಂದು ದೊಡ್ಡ ಗ್ಯಾಂಗ್ ಇದೆ ಅಂತ ತಿಳಿದು ಬಂದಿದೆ. ಅದನ್ನು ತಕ್ಷಣ ಹಿಡಿಬೇಕು. ಆ ಕೆಲಸ ನಿಮ್ಮಿಂದಲೇ ಸಾಧ್ಯ ಅಂತ ನಿಮ್ಮನ್ನು ಆಶೀರ್ವಾದ. ಓಕೆ, ಬೆಲೆ 20,000. ಪೊಲೀಸ್ನವರು 1,00,000ನೇ ಕೊಡ್ತೀನಿ ಅಂದ್ರು. ನನ್ನ ಹಿಡಿಯೋ ಮಗ ಯಾರನಿದಾನೆ? ನಾನಿದ್ದ ನಿನ್ನಂತಹ ಬೂಪನ್ ಹಿಡಿಯೋನೇ ಯಾವನು ಇಲ್ಲ ಅಂತ ಹೇಳ್ತಿದ್ದಲ್ಲ, ಈಗೇನ್ ಹೇಳ್ತೀಯ? ನಿನ್ನಂತಹ ಕೊಲೆಗಡಕರು, ದೇಶದ್ರೋಹಿಗಳು ಎಷ್ಟೇ ಶಕ್ತಿವಂತರಾಗಿದ್ರು ಒಂದಲ್ಲ ಒಂದು ದಿವಸ ಹೀಗೆ ಕೊನೆಯಾಗುತ್ತೆ. ಕೇಡಿಗಳನ್ನು ನೋಡಿದ್ರೆ ಉರಿದೋಗುತ್ತೆ, ಕತ್ತರಿಸಿ ತುಂಡು ತುಂಡು ಮಾಡಿಬಿಡ್ಲ ಅನ್ಸುತ್ತೆ. ಹಾಗಲ್ಲ ಮಿಸ್ಟರ್ ರಾಘವ್, ಇಂಥವ್ರು ಇರೋದ್ರಿಂದಾನೇ ನಮ್ಮಂಥವ್ರ ಕೆಲಸ. ಅದು ಇದೆ. ಯಾವಾಗ್ಲೂ ಹೋಗ್ಲಿ ಅಂತ ಅನ್ಕೊಡ್ತಿರಲ್ಲ, ಯಾಕೆ? ಅರುಣ, ಈ ಹೂಗಳಿಗಿಂತಲೂ ಸುಂದರವಾಗಿರೋ ನಿನ್ನ ನೋಡ್ದಾಗ್ಲೆಲ್ಲ ಹೀಗೆ ಕೊಡಬೇಕು ಅನ್ಸುತ್ತೆ. ಸರಿ ಸರಿ, ತುಂಬಾ ವರ್ಣಿಸ್ಬೇಡಿ. ಹೂವನ್ ಕೊಡ್ತಾ ಕೊಡ್ತಾ ನಮ್ಮ ಮದ್ವೆನೆ ಮರ್ತ್ಬಿಟ್ಟಿರ. ಇನ್ನು ಸ್ವಲ್ಪ ದಿನ ಅರುಣ, ನಾನು ಮಾಡ್ತಿರೋ ಕೆಲಸ ಮುಗಿಸಿ ಸರ್ಕಾರಕ್ಕೆ ಒಪ್ಪಿಸ್ಬಿಟ್ಟಿ ಅಂತಂದ್ರೆ ನೆಕ್ಸ್ಟ್ ನಮ್ಮ ಮದ್ವೆನೆ. ನಿಮ್ಗೆ ನಿಮ್ ಕೆಲಸ ಮುಖ್ಯ, ನಮ್ ಡ್ಯಾಡಿಗೆ ನನ್ ಮದ್ವೆ ಮುಖ್ಯ. ಬೆಳಗಾಯ್ತು ಅಂದ್ರೆ ಅರುಣ, ಶಂಕರ್ ಏನ್ ಹೇಳಿದ್ರಮ್ಮ, ಯಾವಾಗ ಬರ್ತೀನಿ ಅಂದ್ರಮ್ಮ ಅಂತ ಕೇಳ್ತಾನೆ ಇರ್ತಾರೆ. ನಾನೇನ್ ಹೇಳಿ ಅವ್ರಿಗೆ? ನಾನು ಹೇಳ್ಕೊಟ್ಟ ಕೇಳ್ತೀಯ? ಈಗ ಸುಮಾರು 2,000 ವರ್ಷಗಳ ಹಿಂದೆ ಸಿಮ್ಲಾದಲ್ಲಿ ಒಂದು ಬಂಗಾರ ಗುಡಿ ಇತ್ತು. ಕೋಟ್ಯಾಂತರ ರೂಪಾಯಿಗಳ ಬೆಲೆ ಬಾಳುವ ನವರತ್ನದ ಆಭರಣಗಳು ಹಾಕಿರೋ ರಾಮ, ಲಕ್ಷ್ಮಣ, ಸೀತಾ, ಆಂಜನೇಯ, ಗಣಪತಿ ಜೇಗಿರಿಗಳಿತ್ತು. ಇದ್ದಕ್ಕಿದ್ದ ಹಾಗೆ ಭೂಕಂಪ ಆಗಿ ಗುಡಿ ಪೂರ್ತ ಭೂಮಿಯಲ್ಲಿ ಮುಳುಗೋಯ್ತು. ಅದೀಗ ಎಲ್ಲಿದೆ ಅಂತ ಶಂಕರ್ ಕಂಡು ಹಿಡಿದಿದ್ದಾರೆ, ಮುಖಾಲ್ ಭಾಗ ಕಂಡು ಹಿಡಿದಿದ್ದಾಯ್ತು, ಇನ್ನು ಉಳಿದಿರೋ ಡೀಟೇಲ್ ಸಿಕ್ಕಿದ ಕೂಡಲೇ ನೇರವಾಗಿ ವಾಲಂಟಿಯರ್ ಆಗಿ ನಿಮ್ಮ ಹತ್ರ ಬಂದು ಕಾಣ್ತೀನಿ ಅಂತ ಹೇಳು. ಓಕೆ? ಹ್ಮ್, ನಿಮ್ ಕೆಲಸ ಎಲ್ಲ ಪೂರೈಸಿ ಆ ಬಂಗಾರ ಗುಡಿ ಇರೋ ಜಾಗ ತಿಳಿ ಹೊತ್ತಿಗೆ ನಾನು ತಲೆ ನೆತ್ತು ಮುದುಕಿ ಆಗಿರ್ತೀನಿ. ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಿ 5 ಲಕ್ಷ ರೂಪಾಯಿ ಚೆಕ್ ತಗೊಳ್ಳಿ. ಆಹಾ, ಈ ಕಾಲದಲ್ಲೂ ಇಂಥ ಉದಾರ ದಾನಿಗಳು ಸಿಕ್ಕಿರೋದು ನಮ್ಮ ಪುಣ್ಯ. ಅರ್ಚಕರೇ, ಹಣ ಇರೋದು ಪೆಟ್ಟಿಗೆಯಲ್ಲಿ ಮುಚ್ಚಿಡೋಕಲ್ಲ, ಜನರ ಅಗತ್ಯನ ಪೂರೈಸೋಕೆ, ಧರ್ಮ ಕಾರ್ಯದಲ್ಲಿ ವಿನಿಯೋಗಿಸೋಕೆ. ಏನೋ ಆ ಪರಮಾತ್ಮನ ದಯದಿಂದ ನನ್ನ ಹತ್ರ ಹಣ ಇದೆ, ಅದನ್ನು ಅವನ ಸೇವೆಗೆ ಉಪಯೋಗಿಸಬೇಕಾದ್ದು ನನ್ನ ಕರ್ತವ್ಯ. ಅದನ್ನ ನಾನು ಮಾಡಿದ್ದೀನಿ. ರಾಯರವರು ಮಕ್ಕಳ ಏಳಿಗೆಗಾಗಿ, ಶಾಲೆಯ ಅಭಿವೃದ್ಧಿಗಾಗಿ 10 ಲಕ್ಷ ರೂಪಾಯಿ ಡೊನೇಷನ್ ಕೊಡಲು ದಯವಿಟ್ಟು ಒಪ್ಪಿದ್ದಾರೆ. ಇವತ್ತು ನಾನು ಮಾಡಿದ ಸಹಾಯ ಹೊಗಳಿ ಮೆಚ್ಚುವಂಥದ್ದೇನಲ್ಲ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬ ನಾಣ್ಣುಡಿ ನಿಮಗೆಲ್ಲರಿಗೂ ಗೊತ್ತೇ ಇದೆ. ನಮ್ಮ ರಾಷ್ಟ್ರದ ಉದ್ಧಾರ ಮತ್ತು ಭವಿಷ್ಯ ಈ ಮಕ್ಕಳ ಕೈಲಿದೆ. ಈ ಮಕ್ಕಳಿಗೆ ಬೇಕಾದ ವಿದ್ಯೆ, ಬುದ್ಧಿ, ಶ್ರದ್ಧೆ ಶಾಲೆಯಲ್ಲಿದೆ. ಇದನ್ನೆಲ್ಲ ದಯಪಾಲಿಸಬೇಕಾದ್ದು ಆ ಭಗವಂತನ ಕೈಲಿದೆ. ಅಂದಮೇಲೆ ನನ್ನದೇನಿದೆ, ಆ ಭಗವಂತ ಕೊಟ್ಟಿದ್ದನ್ನ ಅವನ ಸೇವೆಗೆ ಉಪಯೋಗಿಸ್ತಾ ಇದ್ದೀನಿ. ನನ್ನನ್ನ ಇಲ್ಲಿವರೆಗೂ ಬರಮಾಡಿಕೊಂಡು ನನ್ನಿಂದ ಆದ ಅಲ್ಪ ಸಹಾಯ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ನಿಮಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. Though Mr. Roy is a very big exporter of apple fruit, ಅವನು ಖರ್ಚು ಮಾಡ್ತಾ ಇರೋ ಲಕ್ಷಾಂತರ ರೂಪಾಯಿ ಡೊನೇಷನ್ ಗಮನಿಸಿದ್ರೆ I have my own doubts about his movements. ನನಗೆ ಬಂದಿರೋ ಸುದ್ದಿಗಳ ಪ್ರಕಾರ ಅವರಿಗೂ ಕೆಲವು ಫಾರಿನ್ ಸ್ಮಗ್ಲರ್ಸಿಗೂ ತುಂಬಾ ವ್ಯವಹಾರ ಇದೆ ಅಂತ ನನಗೆ ಗೊತ್ತಾಗಿದೆ. ಸರಿಯಾದ ಸಾಕ್ಷಿಗಳು ದೊರಕದೆ ನಾವು ಕೈ ಕಟ್ಕೊಂಡು ಕೂತ್ಕೋಬೇಕಾಗಿದೆ. ಇದ್ಮೇಲೆ ಆತನ ವ್ಯವಹಾರದ ಬಗ್ಗೆ ನಾವು ಎಚ್ಚರಿಕೆ ವಹಿಸೋದು ನಮ್ಮ ಕರ್ತವ್ಯ. Mr. Roy, we have heard that one Mr. Shankar, an archaeologist in Bangalore, has completed his research in the Golden Temple, which was buried under the earth 2,000 years ago. He is going to hand over the research documents to the government within a week. Aha! Arthwaito. Mr. Kadambi, aa Bangarada Gudi sarkarakke seerot munche, adaralliro bele baalo ancient statues, jewels, nimma snehitarige beku. ಅಷ್ಟೇ ತಾನೆ? ಹೌದು, ಇಂಥ ದೊಡ್ಡ ಕೆಲಸ ತಮ್ಮನ್ನು ಹಿಡಿದ್ರೆ ಮಾತ್ರ ಸಾಧ್ಯ ಅಂತ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದೆ. ಕೆಲಸನೂ ಆಗುತ್ತೆ, ಖರ್ಚು ಆ ವಿಷಯ ನಮ್ಗಿರ್ಲಿ. ಎಸ್, ವಿ ವಿಲ್ ಗಿವ್ ವಾಟ್ ಅವರ್ ಮನಿ ಯು ಡಿಮ್ಯಾಂಡ್. ಓಕೆ ಮಿಸ್ಟರ್ ಕದಾಮಿ, ಲೆಟ್ ದೆಮ್ ರಿಮಿಟ್ ಅಡ್ವಾನ್ಸ್ ಅಮೌಂಟ್ ಟು ದ ಬ್ಯಾಂಕ್. ರೆಸ್ಟ್ ಐ ಲುಕ್ ಆಫ್ಟರ್. ಓಕೆ ದಾಮಿ? ಓಕೆ. ನೋಡಿ, ಈಗಲೇ ನಮ್ಮವ್ರಿಗೆಲ್ಲ ಇನ್ಫಾರ್ಮೇಶನ್ ಕೊಟ್ಟು ನಿಮಗೆ ಬೇಕಾದ ಆ ಬಂಗಾರದ ಗುಡಿ ಡೀಟೇಲ್ಸ್ನ ಆದಷ್ಟು ಬೇಗ ತರ್ಸಕ್ಕೆ ಏರ್ಪಾಟ್ ಮಾಡ್ತೀನಿ. ನೀವಿನ್ನು ಹೋಗ್ಬೋದು. ಥ್ಯಾಂಕ್ ಯು. Code number 707070. Bangalore. 707070. Bangalore. Yes. Right here. Nodu. Shankaran archaeologist. Simla Bhugarbhadalliru Bangarada Gudi Vishayavagi file ತಯಾರು ಮಾಡಿದಾನಂತೆ. ಎಷ್ಟು ಖರ್ಚಾದರೂ ಚಿಂತೆ ಇಲ್ಲ. ಆದಷ್ಟು ಬೇಗ ಆ ಫೈಲ್ ನನಗೆ ಬಂದು ಸೇರಬೇಕು. ಈಗಲೇ ಕಳಿಸಿಕೊಟ್ಟು ಬಿಡ್ತೀನಿ ಬಾಸ್. ಓವರ್. ಕಮಲೇಶ್ here. ಯಾರು ಬಂದಿದ್ದಾರೆ? ಯಾರು? ವಸಂತ ಅಂತ ತುಂಬಾ ಅರ್ಜೆಂಟ್ ಅಂತೆ. ವಸಂತ send him in. You are Mr. Vasant? Yes. Yen Vishya. Eeta, Shankaranta. Bhugarbhada adili adigiro Bangarada Gudina Eeta research madi, yella mugsiyanante. Sarkarakke serodakke munche ಆ details ನಮ್ಮ ಕೈಗೆ ಬಂದು ನಾಳೆ ಸೇರಬೇಕು. ಶಂಕರಣ್ಣ ಅದು ನನಗೆ ಗೊತ್ತು. Mr. Shankar? Yes. ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ವಿಧಿ ಅಂತ ಕೇಳಿದಿರಲ್ಲ ಅದೇನಾ? ನನಗಿಷ್ಟವಾದ ಹಣೆ ಬರೋಣ ತಿದ್ದು ಬರೆಯೋದೆ ನನ್ನ ವೃತ್ತಿ. ಇಟ್ಸ್ ಮೈ ಪ್ರೊಫೆಷನ್. ಬೈ ಸಿಮ್ಲಾದಲ್ಲಿ ಭೂಮಿಲಿ ಹೂತಿರೋ ಬಂಗಾರದ ಗುಡಿ ವಿಷಯನ ನೀವೇನೋ ರಿಸರ್ಚ್ ಮಾಡ್ತಾ ಇದ್ದೀರಂತಲ್ಲ, ಆ ಡೀಟೇಲ್ಸ್ ನನಗೆ ಬೇಕಾಗಿತ್ತು. ಕ್ಷಮಿಸ್ಬೇಕು, ಅದು ಸರ್ಕಾರ ಸೇರ್ಬೇಕಾದ ವಿಷಯ. ನನಗೆಲ್ಲ ಗೊತ್ತಿದೆ. ಈಗ ನಾನು ಹೇಳ್ದಾಗ ಕೇಳದೆ ಹೋದ್ರೆ ನಿಮ್ ಹಣೆ ಬರನೇ ಬದಲಾಯಿಸ್ಬೇಕಾಗತ್ತೆ. ಏನ್ರಿ ಹೆದರ್ಸ್ತೀರಾ? Hello, Simla City Police Control. Hello. Hello, Simla City Police Control. Hello. Speaking from Bangalore City Police Control. Mr. Shankar, archaeologist, is killed here by somebody. This is with the connection of Simla Golden Temple. Please take necessary action. Over. Yes, sir. We will take the necessary action. Over. Idiot! Full details, sir. Get out! Bido kalla ninnu hidkondirudu. Bitte ilva? Ee avakasha yaradru bidtareno? Yenadru agli. Ivattu maatra ninnu bidalla. Bidalla? Yena matya? Bidananna. Ee avakasha nanu bidalla kada. Hidkotya? Yena matya? Yena matya? Wah! Wale mere sher. Yaro nino? Yaro nino? Nan Radhan hagga hakko dhairya bantena ninge? Nanu hege doddarkotini ninge agbeku? Nan hodaskotini padskotini ninge yake? Yen hage nodtiya? Gantsagi blatra hodaskotini antla? Nanna vishaya ninge gottilla. Dinakke ondu sarti nanage mood barutte. Mood bartini ivanna hidkotini. Ivlu pata 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 anta hoditale. Mood hortogutte. Nan teppagaktini. Ayya nagad nodu. ನಮ್ಮಿಷ್ಟ ನಾವು ಹೆಂಗಾದ್ರೂ ಮಾಡ್ಕೋತೀವಿ ಅಲ್ವೇನ ಸ್ವಾಮಿ ದೊಡ್ಡ ಸೂರ್ ನಂಗೆ ಬಂದು ಕತ್ಕಾಗ ಹಾಕ್ಬಿಟ್ಟ ನಿನ್ ಸಹಾಯ ನಮ್ಗೇನೋ ಬೇಕಾಗಿಲ್ಲ ಕುದುರೆ ಕಾಯ್ತಾ ಇದೆ ನಿನ್ ದಾರಿ ನೋಡ್ಕೊಂಡು ನೀನು ಹೋಗು ಚಲ್ 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 ಚಲೋ ಬಾರೆ ರಾಧ ಹೋಗೋಣ ಅರೆ ಚಲೋ ಅಲ್ಲೇನ್ ನೋಡೋದು ಹಾಕ್ತೀನಿ ಹೇಳೋರು ಕೇಳೋರು ಯಾರು ಇಲ್ಲ ನಿನ್ಗೆ ಅದನ್ನ ಕೊಡ್ತಾ ಕೊಡು ಅಯ್ಯೋ ರಾಧನ್ ಯಾರೋ ಎತ್ಕೊಂಡು ಹೋಗ್ತಾ ಇದ್ದಾರಲ್ಲ ಹತ್ರದಲ್ಲಿ ಕಾಪಾಡೋಕ್ ಕೆಟ್ಟದ್ರೆ ಯಾರು ಇಲ್ವೇ ನಾನೇ ಇದ್ದೀನಲ್ಲ ಇದ್ದೀನಿ ಏನ್ ಪ್ರಯೋಜನ ಆ ಬರ್ತಂತವ ಅನಾಥ ರಕ್ಷಕ ನಿನ್ ಕಾಲು ಇಟ್ಕೋತೀನಿ ಬೇಕಾದ್ರೆ ಕುದುರೆ ಕಾಲು ಇಟ್ಕೋತೀನಿ ನನ್ ರಾಧನ್ ಯಾರೋ ಎತ್ಕೊಂಡು ಹೋಗ್ಬಿಟ್ರು ಚಲ್ 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 ಚಾಲು ಓ ಮಾಫ್ ಕರೋ ಬಾಯಿ ಕಾಪಾಡಪ್ಪ ಬೇಗ ಕಾಪಾಡಪ್ಪ ಬೇಗ ಒಬ್ಬನ್ಗೆ ನಾನು ಕುದುರೆ ಓಡಿಸಕ್ ಬರೋದು ನಾನು ರಾಧನ್ ಎತ್ಕೊಂಡು ಹೋಗ್ತೀನೋ ನೀನೇನ್ ಕೃಷ್ಣ ಅನ್ಕೊಂಬಿಟ್ಟೇನು ಜಾಸ್ತಿ ನೋಡು ಇಲ್ಲೇ ಅಪತ್ ಬಂದವ ಒಂದ್ ಚಾಕು ಇದ್ರೆ ಕೊಡ್ತೀಯ ಇವ್ ತಲೆ ಬೋಳ್ಸಿ ಮೂರ್ ನಾಮ ಹಾಕಿ ಕತ್ತೆ ಮೇಲೆ ಕುಡಿಸಿ ಊರಲ್ಲೆಲ್ಲ ಮೆರವಣಿಗೆ ಮಾಡ್ತೀಯಾ ದೊಡ್ಡ ಬಂದ್ಬಿಟ್ಟ ಕಟ್ಟಾಕ ಮೇಲೆ ಜೋರ್ ಮಾಡಕ್ಕೆ ಶಾಮಿ ಬಿಚ್ಚಿಲ್ಲ ಬಿಚ್ಚು ಸರಿ ಇರು ಬೇಡ ಬೇಡ ನಾನೇ ಬಿಚ್ತೀನಿ ನೀವು ಕನ್ನಡದವರೇನು ಇಲ್ಲಿಗೆ ಹೇಗೆ ಬಂದ್ರಿ ನಮ್ ತಂದೆ ಇಲ್ಲೇ ಮಿಲ್ಟ್ರಿನಲ್ಲಿ ಕೆಲ್ಸಕ್ಕಿದ್ರು ಅವ್ರು ಸತ್ತೋದ್ಮೇಲೆ ನಾನೇ ಇವಳು ನೋಡ್ಕೊತಾ ಇರೋದು ಇವ್ರು ನಿಮ್ಮ ಅಣ್ಣನ ಅಶೋಚ ನಾನು ಇವಳನ್ನ ಮದುವೆ ಆಗೋ ಮಾವ. ನೋಡಿ, ನೀವೇನು ತಿಳ್ಕೊಳ್ದೆ ಇದ್ರೆ ಒಂದ್ ಮಾತು, ಯಾವಾಗ್ಲೂ ತೋಟಕ್ಕೊಂದ್ ಬೇಲಿ ಹೆಣ್ಗೊಂದ್ ತಾಳಿ ಇದ್ರೇನೆ ಚಲೋ. ಬರ್ತೀನಿ ರಾಧಾ. ಅಲ್ಲೇ ನೋಡ್ತಾ ಇದ್ಯಾ? ಇಲ್ಲಿ ನೋಡು ರಾಧಾ. ಗಂಡು ಅಂದ್ರೆ ಹಿಂಗಿರ್ಬೇಕು, ಒಳ್ಳೆ ರಾಜ ರಾಜ ಇದ್ದಂಡವನೇ. ನೋಡೋದ್ ನೋಡು, ನನ್ನೇ ದುರ್ಗುಟ್ಕೊಂಡು. ತೋಟಕ್ಕೊಂದ್ ಬೇಲಿ ಹೆಣ್ಗೊಂದ್ ತಾಳಿ ಇದ್ರೆ ಚಂದ ಅಲ್ಲ? ಯಾವಾಗ ಕಟ್ಟಿ ತಾಳಿನ? ಈಗ್ಲೇ. ನೀನ್ ಹೋದ್ರೆ ಇಲ್ಲೇ. ಈ ಆಪತ್ ಬಾಂಧವನ್ ಬೊಂಬೆನ ಯಾಕೆ ಬರ್ದೆ? ನನ್ಗೊಬ್ರಿಗೆ ಇರೋಕ್ ಭಯ ಆಯ್ತು, ಬರ್ದೆ. ನನ್ನ ಬೊಂಬೆನ ಬರ್ಕೋಬೇಕಾಗಿತ್ತು. ಮಹಾ ಗಂಡಸ್ ನೋಡು. ಅಳಿಸ್ತೀಯ ಇಲ್ವಾ? ಇಲ್ಲ, ನಾನೇ ಅಳಿಸ್ತೀನಿ. ಶಾಮಿ ಶಾಮಿ, ನಾ ಒಂದ್ ಕೆಲಸ ಹೇಳ್ತೀನಿ, ನೀನ್ ಮಾಡ್ಬಿಡು, ಇದು ಅಳಿಸ್ಬಿಡೋಣ. ಯಾವ ಕೆಲಸ ಹೇಳು? 7 ಸಮುದ್ರ ದಾಟಿ ಪಂಚವರ್ಣಗಳನ್ನ ತಗೊಂಡ್ಬರ್ಬೇಕಾ? ತಗೊಂಡ್ಬರ್ತೀನಿ. ಆಕಾಶದಲ್ಲಿರೋ ಕಾಮನ ಬಿಲ್ಲನ್ನ ಕಿತ್ಕೊಂಡ್ಬರ್ಬೇಕಾ? ಕಿತ್ಕೊಂಡ್ಬರ್ತೀನಿ. ಅಲ್ಲ, ನಿನ್ ತೊಡೆ ಮೇಲೆ ಹಾಯ ಮಲಕೋಬೇಕಾ? ಮಲಕೋತೀನಿ. ಮಲಕೊಳ್ಳ? ಅದ್ಯಾವ್ದು ಅಲ್ಲ. ನೋಡು, ಈ ಚಿಗುರು ಮೀಸ ಗಂಡಿದಾನಲ್ಲ, ಅವನ್ ಎಲ್ಲಿದ್ದಾನೆ, ಅವನ್ ಮನೆ ಎಲ್ಲಿದೆ, ಅವ್ರ ಮನೆ ಯಾರಾಗಿದ್ದಾರೆ ಅನ್ನೋದನ್ನ ತಿಳ್ಕೊಂಬಂದು ಹೇಳು. ಆಮೇಲೆ ಆಮೇಲೆ ಕೆಲಸ ಆದ್ಮೇಲೆ. ರಮಣಪ್ಪ, ಗಂಜಿ ತಗೊಳ್ದೆ ಅಲ್ಲೇ ಯಾಕೋ ಕೂತಿದ್ಯಾ? ಬಾರೋ ಗಂಜಿ ತಗೋ. ಬಾರೋ ಅಂದ್ರೆ ಎದ್ ಬಾರೋ. ಶಂಕರ್ನಿಂದ ಯಾವ ಡೀಟೇಲ್ಸ್ ಸರ್ಕಾರಕ್ಕೆ ಹೋಗ್ದಾಗೆ ತಡೆ ಹಾಕಿದ್ದೀನಿ. ಬಂಗಾರದ ಗುಡಿ ವಿಷಯ ಇರೋ ಫೈಲ್ಸು ಇನ್ನು 2 ದಿವಸದಲ್ಲೇ ನನ್ನ ಕೈ ಸೇರುತ್ತೆ ಅಂತ ಈಗ ತಾನೇ ಇನ್ಫಾರ್ಮೇಶನ್ ಬಂತು. ವೆರಿ ಗುಡ್. ಡಿಡ್ ಐ ನಾಟ್ ಟೆಲ್ ಯು ಅವರ್ ಫ್ರೆಂಡ್ ಇಸ್ ವಾಯ್ಸ್ ದ ಓನ್ಲಿ ಮ್ಯಾನ್ ಕ್ಯಾನ್ ಅಚೀವ್ ಎನಿಥಿಂಗ್? ಯು ಆರ್ ಆಲ್ವೇಸ್ ರೈಟ್ ಮಿಸ್ಟರ್ ಕಡಂಬಿ. ಕಡಂಬಿಗೆ ನಮ್ಮ ಹೊಸ ಸರ್ಪ್ರೈಸ್ ಯಾಕೆ ತೋರಿಸಬಾರ್ದು? ಶೂರ್, ವೈ ನಾಟ್? ಪ್ಲೀಸ್ ಕಮ್ ಆನ್ ಜೆಂಟಲ್ಮನ್, ಮಿಸ್ ರಾಯ್ ಇಸ್ ಗೋಯಿಂಗ್ ಟು ಶೋ ಅಸ್ ಸಮಥಿಂಗ್ ಸರ್ಪ್ರೈಸಿಂಗ್. ಯೆಸ್, ಕಮ್ ಆನ್. ಸಾವಿರಾರು ವರ್ಷದ ಹಿಂದಿನ ನೆಕ್ಲೆಸ್, ದುರ್ಗಾದೇವಿಗೆ ಮಹಾರಾಜ ವೀರಸಿಂಹ ಮಾಡಿಸಿದ್ದು. ಲುಕ್ ಎಟ್ ದಿ ಎಮರಲ್ಡ್ ಇನ್ ದಿ ಪೆಂಡೆಂಟ್, ಇಟ್ ಕಾಸ್ಟ್ 50 lakhs. 1500 ವರ್ಷ ಹಿಂದಿನದು. 1500 years old. ಪ್ರತಾಪ ಸಿಂಹ ಭವಾನಿ ದೇವಸ್ಥಾನಕ್ಕೆ ಕೊಟ್ಟದ್ದು. ದಟ್ ರೇರ್ ಸ್ಟೋನ್ ಕಾಸ್ಟ್ 20 lakhs. ವೆರಿ ವೆರಿ ಪ್ರೆಷಿಯಸ್ ಬ್ಯಾಂಗಲ್ಸ್. ಇದಕ್ಕೆ 500 ವರ್ಷದ ಚರಿತ್ರೆನೇ ಇದೆ. ಕಾಸ್ಟ್ 10 lakhs. ವಂಡರ್ಫುಲ್, ಫ್ಯಾಂಟಾಸ್ಟಿಕ್. These are all our jewels. Mr. Kadambi, this is our bele. Your friends are going to give it to you. It's beautiful. Very nice. Mr. Rao, our friends are going to give it to you. ನೀವು ಹೋಟೆಲ್ಗೆ ಹೋಗಿ ಹೇಳ್ಕೊಳ್ಳಿ, ನಾಳೆ ಬೆಳಿಗ್ಗೆ 10 ಗಂಟೆ ಸರಿಯಾಗಿ ನಮ್ಮ ಮನುಷ್ಯ ಜ್ಯೂಸ್ ತಂದು ಕೊಡ್ತಾನೆ. ಬ್ಲೂ ಸೂಟ್ ರೆಡ್ ರೋಸ್ ದಟ್ಸ್ ದ ಕೋಡ್. ಓಕೆ ಡಾರ್ಲಿಂಗ್. ಓಕೆ ರೂಮ್ ನಂಬರ್ 309. ಐ ಸೀ. ಬಾಯ್. 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 ಗುಡ್ ಬೈ ಮಿಸ್ಟರ್ ರಾಯ್. ಗುಡ್ ಬೈ. ಹಲೋ. Jagat speaking. Okay. You mean the blue suit? Okay, okay. It's done. ಇವನ ಹೆಸರು ಜಗತ್ ಅಂತ. ಇವನೊಬ್ಬ ದೊಡ್ಡ ಗ್ಯಾಂಗ್ಸ್ಟರ್. 3-4 ಮರ್ಡರ್ ಮಾಡಿ ಸಿಕ್ಕಿಂನಿಂದ ತಪ್ಪಿಸ್ಕೊಂಡು ಬಂದಿದ್ದಾನೆ. ಈಗ ನಮ್ಮ ಏರಿಯಾದಲ್ಲಿ ಇದ್ದಾನೆ ಅಂತ ಸುದ್ದಿ ಬಂದಿದೆ. ಮಿಸ್ಟರ್ ವಿಜಯ್ ಸರ್, ಬಿ ಕೇರ್ಫುಲ್. ಜಗತ್, ಇದರಲ್ಲಿ ಬಹಳ ಬೆಲೆ ಬಾಳೋ ಜ್ಯುವೆಲ್ಸ್ ಇದೆ. ಇದನ್ನ ಹುಷಾರಾಗಿ ತಗೊಂಡು ಹೋಗಿ ಹೋಟೆಲ್ ಸಿಮ್ಲಾದಲ್ಲಿ ರೂಮ್ ನಂಬರ್ 999 ನಲ್ಲಿ 4 ಜನ ಫಾರಿನರ್ಸ್ ಇರ್ತಾರೆ. ಅವರ ಕೈಗೆ ತಲುಪಿಸ್ಬೇಕು. This is the cord. Be careful. Okay. मिट्टा का जैसा एप्पल. सुनो सुनो, देखो देखो, एप्पल 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 लेना नहीं चाहिए. नहीं शामी, ನಿನ್ ಮುಖ ನೋಡಿದ್ರೆ ಯಾರು ತಗೊಳ್ಳಲ್ಲ. ಎಲ್ಲರೂ ಹೇಳ್ತಾರೆ ಆಪಲ್ ಗಿಂತ ನಿನ್ ಮುಖಾನೇ ಚೆನ್ನಾಗಿದೆ ಅಂತ. ಗೊತ್ತಾ, ಸಾಕು ಸುಮ್ಮನಿರು. ನಾನು ಈಗ ವ್ಯಾಪಾರ ಮಾಡ್ತೀನಿ ನೋಡು. ಮಾಡು ಮಾಡು. ಹಾ, ಆಪಲ್ 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 ಆಪಲ್. ಹಾ, ಬಂದ್ಬಿಡು. ಆಪಲ್ ಆಪಲ್ ಆಪಲ್. ಮೇಮ್ ಸಾಬ್, ಮೇಮ್ ಸಾಬ್, ಮೇಮ್ ಸಾಬ್, एकदम मीठा माल है, लीजिए. भाई साहब, मेम साहब को बोलिए ना. मेम साहब, मेम साहब, मेम साहब, भाई साहब को बोलिए ना. बोलिए ना. फोर्स मत करो. ಒಳ್ಳೆ ಬಿಟ್ಲಾಸಗಳು ಎರಡಂತ ತಗೊಳಕಾಗ್ಲಿಲ್ವಾ? ಈಗ ಗೊತ್ತಾಯ್ತಾ? ನನ್ನ ಮುಖ ಅಂದ್ಬಿಟ್ಟಿಯಲ್ಲ, ಏನ್ ನಿನ್ ಮುಖಕ್ಕೆ ಬುಟ್ಟಿನೇ ತಗೊಂಡ್ಬಿಟ್ರಲ್ಲ? ತಮಾಷೆ ಮಾಡ್ತೀಯಾ ಮಾಮ? ಮೊದ್ಲು ವ್ಯಾಪಾರ ಹೆಂಗ್ ಮಾಡೋದು ಅಂತ ನೋಡ್ಬಾರ್ದಾ? ವ್ಯಾಪಾರ ದಾರಿಗೆ ಏನ್ ಮಾಡೋದು? ಮತ್ತೆ ರಾಧಾ, ಅಲ್ಲಿ ನೋಡು. ಆಪಲ್ 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 ಆಪಲ್. ಕುಡಿದು ಬಿಟ್ಟು ಬಂದಿದ್ದೇನೋ? ಇದಕ್ಕೆ ದುಡ್ಡು ಯಾರೋ ಕೊಡ್ತಾರೆ. तुम्हारा बाप दिएगा क्या? राधा नोड़े राधा नोड़िया बुट्टीने हाकोत बिट इन बिड़ताना बिट्बिड़ताने बिट्बिड़ताने नन जोते नीनोब्बन गंडसंत कर्कोंडबर्तीनल्ल निन्न मातु कट्कोंडु बुट्टिनू होय्तु हण्णु होय्तु दुड्डु होय्तु. राधा, ನೀನು ನನ್ನ ಹಾಗೆಲ್ಲ ಅನ್ಬೇಡ. ಸಿಂಪ್ಲಾದಲ್ಲಿ ಅವನು ಎಲ್ಲಾದರೂ ಇರಲಿ, ಅವನ ಕಾಲಿಗೆ ಬಿದ್ದು. ಕಾಲಿಗೆ ಬಿದ್ದ? ಬೇಡ ಬೇಡ, ಕಾಲಿಂದ ಒದ್ದು ದುಡ್ಡು ವಸೂಲು ಮಾಡ್ಕೊಂಬರೋಣ ಬಾ, ಹೇಳ್ತೀನಿ. Table line, please. 4th floor. Oh, thank you. काम है, जरा छोड़ो ना. अरे छोड़ो यार, जरूरी काम है मुझे. अरे Is it going down? Oh my God, it's going up. Get out. लिफ्ट कीले पोदे एडो मेले पोदे. हां, ऐसे बात. already time. Mr. Kadambi, where that man? He will come. Oh, he is scared. Yeah. Are you about the judge? Of course. You are all under arrest. What? You? What? Shut up. Hey, mister. Dilly de. ನಾನಿರೋ ಜಾಗ ನಿನಗೆ ಹೇಗೆ ಗೊತ್ತಾಯ್ತು? ಏ ಜಾಗನ ಹುಡುಕೋದು ಕಷ್ಟ. ಹೆಣ್ಣು ಮನಸ್ಸು ಮಾಡಿದ್ರೆ ಎಂತ ಕೆಲಸ ಬೇಕಾದ್ರೂ ಸಾಧಿಸಬಹುದು. ಹಾಗಾದ್ರೆ ಏನ್ ಮನಸ್ಸು ಮಾಡಿದೆ ನೀನು? ಹೆಣ್ಣ ನೀನ್ ನೋಡ್ಬೇಕು ಅಂತ ಇಷ್ಟಪಟ್ಟೆ, ನಿನ್ ಜೊತೆ ಮಾತಾಡ್ಬೇಕು ಅಂತ ಇಷ್ಟಪಟ್ಟೆ. ನೋಡು, ಈ ಆಟ ನನಗೆ ಸ್ವಲ್ಪ ಕೂಡ ಹಿಡಿಸೋದಿಲ್ಲ. ಇನ್ಯಾವ ಆಟ ಇಷ್ಟ ಹೇಳು? ನನಗೀಗ ರೆಸ್ಟ್ ಬೇಕು. ಧಾರಾಳವಾಗಿ ತಗೋಬಹುದು, ಯಾರು ಬೇಡ ಅಂದ್ರು. ನೋಡಿ, ನಿನ್ನಂತ ವಯಸ್ಸಿಗೆ ಬಂದಿರೋ ಹುಡುಗಿ ನನ್ನಂತ ಹುಡುಗನ ಜೊತೆ ಹೀಗೆಲ್ಲ ಆಡ್ತಾ ಇದ್ರೆ ನೋಡೋ ಜನ ಏನ್ ತಿಳ್ಕೊತಾರೆ? ಏನ್ ಅನ್ಕೋತಾರೆ? ಪ್ರೇಮಿಗಳು ಅನ್ಕೋತಾರೆ. ಅಬ್ಬಬ್ಬಬ್ಬಬ್ಬಾ, ನಿನ್ನಂತವ್ರ ಜೊತೆ ಮಾತಾಡೋದು ಗಾಳಿ ಜೊತೆ ಗುದ್ದಾಡೋದು ಎರಡೂ ಒಂದೇ. ರಾಜಾ, ನಿನ್ಗೆ ನಿನ್ನೋರು ಅಂತ ಯಾರು ಇಲ್ವಾ? ಅಂದ್ರೆ ಅಂದ್ರೆ ಅಪ್ಪ, ಅಮ್ಮ, ಅಣ್ಣ, ತಂಗಿ. ಇದ್ರು, ಎಲ್ರೂ ಇದ್ರು. ನನ್ ತಂಗಿಗೀಗ ನಿನ್ ವಯಸ್ಸೆ, ನಿನ್ ಹಾಗೆ ಬಾಯಿ ತುಂಬಾ ಮಾತಾಡ್ತಾ ಇದ್ಲು. ಈಗ ಅವಳೆಲ್ಲಿದ್ದಾಳೆ? ಅವಳಿಗೆಲ್ಲಿದ್ದಾಳೆ ಅಂತ ಗೊತ್ತಾಗಿದ್ರೆ ನಾನೀಗ ಒಂಟಿಯಾಗಿರ್ತಿದ್ದಾರಾಗ. ಅದಿಬ್ರು ಚಿಕ್ಕನ್ನಲ್ಲೇ ಬೇರೆ ಆಗೋಗ್ಬಿಟ್ವು. ಈಗ ನನ್ನ ತಂಗಿ ಎಲ್ಲಿದ್ದಾಳೋ? ಅರುಣ, ಏನಮ್ಮ ಇದು? ನೀನ್ ಹೀಗಾಗಲೂ ರಾತ್ರಿ ಅಳ್ತಾ ಕೂತಿದ್ರೆ ಸತ್ತೋದ್ ಮನುಷ್ಯ ಬದುಕು ಬರ್ತಾನೇನಮ್ಮ? ನೋಡಮ್ಮ, ನಾವ್ ಯಾವಾಗಲೂ ನಡೆದೋದ್ ವಿಷಯನ ಮರೆಯೋದಕ್ಕೆ ಪ್ರಯತ್ನ ಮಾಡ್ಬೇಕು. ಯಾಕೆ ಮರೀಲಿ ಡ್ಯಾಡಿ? ನನ್ನ ರಕ್ತದ ಕಣಕಣನ್ನು ಶಂಕರ್ ಹೆಸರು ಹೇಳ್ತಿರುವಾಗ ಮರೆಯೋಕ್ ಹೇಗ್ ಸಾಧ್ಯ? ಅರುಣ, ಪ್ರಯತ್ನ ಪಟ್ರೆ ಅಸಾಧ್ಯವಾದ ಯಾವುದೂ ಇಲ್ಲಮ್ಮ. ಪ್ರಯತ್ನ ಪಡ್ತೀನಿ ಡ್ಯಾಡಿ. ನನ್ ಶಂಕರ್ನ ಕೊಂದು ಆ ರಾಕ್ಷಸ ಎಲ್ಲೇ ಇರ್ಲಿ, ಕಂಡು ಹಿಡಿದು ಅವನ್ನ ಕೊಂದು ನನ್ ಸೇಡ್ ತೀರ್ಸ್ಕೊತೀನಿ. ಅರುಣ, ತಪ್ಪಮ್ಮ, ಸೇಗ್ನಿಂದ ಯಾರಿಗೂ ಶಾಂತಿ ಸಿಕ್ಕೋದಿಲ್ಲ. ನೀನು ಹೋಗ್ತಾ ಇರೋ ತುಂಬಾ ಅಪಾಯ ಇದ್ದಾರೆ. ಈ ಪ್ರಯತ್ನದಲ್ಲಿ ನನ್ ಪ್ರಾಣ ಹೋದ್ರೆ ನಂಗೆ ಸಂತೋಷನೇ. ಅರುಣ, ಸತ್ಯ ಹೇಳ್ತಿದ್ದೀನಿ ಡ್ಯಾಡಿ. ನನ್ ಪ್ರಾಣಕ್ಕೆ ಪ್ರಾಣವಾಗಿದ್ದ ಶಂಕರೇ ಹೋದ್ಮೇಲೆ ನಾನು ಯಾರಿಗೋಸ್ಕರ ಬದುಕಿರ್ಬೇಕು? ಅರುಣ, ಒಂದು ಕಾಲದಲ್ಲಿ ಇದೇ ಪ್ರಶ್ನೆ ನನ್ನ ಮುಂದೆ ದೊಡ್ಡದಾಗಿ ನಿಂತಿತ್ತಮ್ಮ. ನನ್ನ ಹೆಂಡತಿ ಮಕ್ಕಳು ಟ್ರೈನ್ ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋದಾಗ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಪ್ರಯತ್ನ ಪಟ್ಟಮ್ಮ. ಒಂದು ದಿನ ಸ್ಟೇಷನ್ ಇಂದ ಬರ್ತಾ ಇರುವಾಗ ಒಂದು ಪುಟ್ಟು ಮಗು ಹಸಿವು ಹಸಿವು ಅಂತ ಅಳ್ತಾ ಇತ್ತು. ನಾನು ಹೋಗಿ ನೋಡಿದೆ. ಯಾರಮ್ಮ ನೀನು? ಏನಾಯ್ತಮ್ಮ? ಏನಾಯ್ತು? ಏನಾಯ್ತಮ್ಮ? ತುಂಬಾ ಹಸಿತಾ ಇದೆಯಣ್ಣ. ತುಂಬಾ ಹಸಿವಾಗ್ತಾ ಇದೆಯಾ? ನನ್ನ ಜೊತೆಲಿ ಮನೆಗೆ ಬಾ, ತುಂಬಾ ತಿಂಡಿ ಕೊಡಿಸ್ತೀನಿ. ಅಂದವಾದ ಮುಖ, ಅಗಲವಾದ ಕಣ್ಣು, ನನ್ನ ಮನಸ್ಸಿಗೆ ಆ ಮಗು ನೋಡಿದ ತಕ್ಷಣ ಒಂಥರ ತೃಪ್ತಿ ಆಯ್ತು. ನನಗೂ ಯಾರಿಲ್ಲ, ಆ ಮಗುಗೂ ಯಾರಿಲ್ಲ. ದೇವರೇ ನಮ್ಮಿಬ್ಬರನ್ನು ಸೇರಿಸಿದ್ದಾನೆ ಅಂತ ಕಂದನ್ ಮನೆ ಕರ್ಕೊಂಬಂದೆ. ನನ್ನ ಬದುಕು ದಾರಿ ಸಿಕ್ತು, ಮನಸ್ಸಿಗೂ ಶಾಂತಿ ಸಿಕ್ತು. ನನ್ನ ಪ್ರೀತಿನೆಲ್ಲ ತಾರೆ ಎರೆದು ಬೆಳೆಸಿದಿಲ್ಲಮ್ಮ ಈ ಮುತ್ತು ಅರುಣನ್ನ. ಹೌದಪ್ಪ, ಹೌದು, ಸತ್ಯ ಹೇಳ್ತಿದ್ದೀರಮ್ಮ. ಪ್ರೀತಿಲಿ ಸಿಕ್ಕೋ ಸುಖ ಸೇಡ್ನಲ್ಲಿ ಸಿಕ್ಕುದಿಲ್ಲಮ್ಮ. ಕೊಲೆಗಾರರು, ದುಷ್ಟರು, ಜೂಜು, ರೇಸು, ಸಟ್ಟ ನಡೆಯುವಂತಹ ಭಯಂಕರವಾದ ಸ್ಥಳದಲ್ಲಿ ಇರ್ತಾರೆ. ನಿನ್ನಂತ ಹೆಣ್ಣು ಅಲ್ಲಿ ಹೋಗುವಂತ ಸ್ಥಳ ಅಲ್ಲಮ್ಮ. ಬೇಡಮ್ಮ, ಬೇಡ. ಕೊಲೆಗಾರರು, ದುಷ್ಟರು ಯಾವಾಗಲೂ ಕುಡುಕರ ಜೊತೆಲೂ ಜೂಜು, ರೇಸು, ಸಟ್ಟ ನಡೆಯುವಂತ ಭಯಂಕರವಾದ ಸ್ಥಳದಲ್ಲಿ ಓಡಾಡ್ತಿರ್ತಾರೆ. ಇವನೇ ಆ ಸ್ಕೌಂಡ್ರಲ್. ಪ್ರತಿ ಶನಿವಾರ ಭಾನುವಾರ ಫಾಕ್ಸ್ ಕ್ಲಬ್ಗೆ ಬರ್ತಾನೆ. Ladies and gentlemen, you are going to see a special program of a folk dance danced by Miss Jayamalini. Yellidiyamma? Welcome, Mr. Kamalesh. Thank you. ನಿನ್ನ ಕರೆಸಿದ ಕಾರಣ ಗೊತ್ತಾನೆ? ಓಎಸ್ ನನ್ನ ಯಾರು ಯಾವಾಗ ಕರೆದ್ರು ಒಂದೇ ಕೆಲಸ ಕೊಲೆ. ಮನುಷ್ಯ ಯಾರು ಎಲ್ಲಿದ್ದಾನೆ? ನೋಡು ಇವನೇ, ಹೆಸರು ವಿಜಯ್ ಅಂತ. ಸದಾ ಒಂಟಿಯ ಕುದುರೆ ಮೇಲೆ ಅಲಿತಿರ್ತಾನೆ. ಕೆಲಸ ಮುಗೀತು ಅನ್ಕೊಳ್ಳಿ. ನೀನು ತಿಳ್ಕೊಂಡ್ರೆ ಅಷ್ಟು ಸುಲಭ ಅಲ್ಲ ಅವನು ಮುಗಿಸೋದು. ನಮ್ಮ ಗುಂಪಿಗೆ ಸವಾಲು ಹಾಕಿ ಬದುಕಿರೋ ಒಬ್ಬನೇ ಒಬ್ಬ ಮನುಷ್ಯ. 10 ಜನ ಬಂದ್ರು ಹೊಡೆದಾಕೋಷ್ಟು ತಾಕತ್ತಿರೋ ಇಂಥವ್ರು ಎಷ್ಟೋ ಜನ ಬಂದೋದ್ರು. ನಾನು ಪಟ್ಟಿನಿ ಕೆಲಸ ಮುಗಿಸ್ತ್ರೆ ಏನ್ ಕೊಡ್ತೀರಾ? ನೀನು ಕೇಳದಷ್ಟು ಹಣ ಕೊಡ್ತೀನಿ. ಕಮಲೇಶ್, ನಿನಗೋಸ್ಕರ ಹೋಟೆಲ್ ಬ್ಲೋಬರ್ ಬುಕ್ ಮಾಡಿದ್ದೀನಿ. ರೂಮ್ ನಂಬರ್ 90. ಓಕೆ? ಹಲೋ. ಹಲೋ, ಹೀಸ್ ಕಮಲೇಶ್. ಬೇಕಾದಷ್ಟು ಮರಳುಗಳನ್ನು ಮಾಡಿ ಈಗ ಇವನು ಸುಬ್ರದಲ್ಲಿ ಇದ್ದಾನೆ ಅಂತ ಸುದ್ದಿ ಬಂದಿದೆ. ನಮ್ಮ ಡಿಪಾರ್ಟ್ಮೆಂಟ್ ಹೇಗಾದ್ರೂ ಮಾಡಿ ಇವ್ನು ಹಿಡಿಯೋದಕ್ಕೆ ಪ್ರಯತ್ನ ಪಡಬೇಕು. ಅಂಡರ್ಸ್ಟ್ಯಾಂಡ್? ಎಸ್. ಹಲೋ, ಬನ್ನಿ, ಟೀ ತಗೊಳ್ಳಿ. ಥ್ಯಾಂಕ್ಸ್. ಅಲ್ಲ, ನೀವು ಕನ್ನಡದವರು ಅಂತ ನಾನು ತಿಳ್ಕೊಂಡೇ ಇರಲಿಲ್ಲ. ಪ್ಲೇನ್ನಲ್ಲಿ ನಾನು ಪಕ್ಕ ಕೂತಿದ್ರು ನಾನು ಮಾತಾಡ್ತಲೇ ಇಲ್ಲ. ನೀವು ಆಗ ನೀವು ಕನ್ನಡದವರು ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಚೆನ್ನಾಯ್ತು ಬಿಡಿ. ನೋಡಿ ಮಿಸ್ ಅರುಣ, ಅರುಣ, ನಾವು ಬೆಂಗಳೂರಿಂದ ಸಿಮ್ಲಾವರೆಗೂ ಒಟ್ಟಿಗೆ ಪ್ರಯಾಣ ಮಾಡಿದ್ರು. ಒಬ್ರಿಗೊಬ್ರು ಪರಿಚಯನ ಮಾಡ್ಕೊಂಡಿಲ್ಲ ನೋಡಿ. ಈಗ ಆಯ್ತಲ್ಲ, ಇನ್ಮೇಲೆ ಒಟ್ಟಿಗೆ ಇರೋಣ. ಅಂದ್ರೆ ನಾನು ಬಂದಿರೋದೊಬ್ಳೆ. ನನ್ನ ಕೆಲಸ ಎಲ್ಲ ಮುಗಿವರೆಗೂ ನಿಮ್ ಜೊತೆಲೇ ಇದ್ದು ಆಮೇಲೆ ಹೋಗೋಣ ಅಂತ. ಹಾಗಾದ್ರೆ ನೀವು ಕೆಲಸದ ಮೇಲೆ ಬಂದಿದ್ದೀರಾ? ಇಲ್ಲ ಮಿಸ್ಟರ್ ಕಮಲೇಶ್. ಓ ಕಮಲೇಶ್, ಈ ಸಿಮ್ಲಾ ಎಲ್ಲ ಸುತ್ತ ನೋಡದೆ ನನ್ನ ಕೆಲಸ. ಹಾಗ ನಾನು ಬಂದಿರೋದು ಕೆಲಸದ ಮೇಲೆ. ನನಗೆ ಯಾವಾಗ ಫ್ರೀ, ಯಾವಾಗ ಕೆಲಸ ಅನ್ನೋದು ಹೇಳಕ್ಕಾಗಲ್ಲ. ನೀವು ನನ್ನನ್ನು ಕಾಯ್ಕೊಂಡ್ರೆ ಈ ಸಿಮ್ಲಾನೆಲ್ಲ ನೋಡ್ದಾಗೆ. ನೀವ್ ಯಾಕೆ ಬಂದಿದ್ದೀರಾ, ಏನ್ ಕೆಲಸ ಮಾಡ್ತಿದ್ದೀರಾ ಅನ್ನೋದು ನಂಗೆ ಚೆನ್ನಾಗ್ ಗೊತ್ತು. ಮನುಷ್ಯನ ಕೊಲೆ ಮಾಡೋದೇ ನಿಮ್ ಕೆಲಸ ಅಲ್ಲ. ಯಾಕೆ ಹೆದರ್ಕೊಂಡ್ರಿ? ನಮ್ಮಂತವ್ರ ಕಂಪ್ನಿ ಕೊಡದೆ ಹೀಗ ಕೊಲೆ ಮಾಡೋದು? ಪರವಾಗಿಲ್ವೇ, ಬಹಳ ತಮಾಷೆ ಮಾತಾಡ್ತಿರಲ್ಲ ನೀವು. ಥ್ಯಾಂಕ್ ಯು, ಟೇಕ್ ಇಟ್. ಏನಾಯ್ತು ರಾಧಾ? ರಾಧಾ, 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 ಏನಿದಾ? ಎಲ್ಲಿ? ಇಲ್ಲ ಇಲ್ಲ ಇಲ್ಲ. Hello? ಏನಿದಿಲಿ ಏನಾಯ್ತು ನೀರಿನಲ್ಲಿ ಬಿದ್ಬಿಟ್ರೇನೋ ಇಲ್ಲ ನೀರು ನೋಡದೆ ಸ್ವಿಮ್ ಮಾಡೋಣ ಅನಿಸ್ತು ಸ್ವಿಮ್ ಮಾಡ್ತಿದ್ದೆ ಅಷ್ಟೇ ಆ ನೀವ್ ಯಾಕೆ ಇಲ್ಲಿ ಬಂದ್ರಿ ನೀವಂತೂ ನನ್ನ ಕಂಪನಿ ಕೊಡ್ಲಿಲ್ಲ ಬೋರ್ ಆಗಿದೆ ಹಾಗೆ ಸೆಟಲೈಸರ್ ನೋಡೋಕೆ ಬಂದೆ ಅಲ್ಲ ಹೋಟೆಲ್ ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಇದೆ ಅದನ್ನ ಬಿಟ್ಬಿಟ್ಟು ಈ ನೀರಿನಲ್ಲಿ ಸ್ವಿಮ್ ಮಾಡೋದು ಅದು ನನ್ನ ಇಷ್ಟ ಎಲ್ಲಿ ಬೇಕಾದ್ರೆ ಸ್ವಿಮ್ ಮಾಡ್ತೀನಿ ಓಕೆ ಓಕೆ ಹೀಗೆ ಹೋಟೆಲ್ ವರೆಗೂ ಮೆರವಣಿಗೆ ಹೋಗ್ತಿರೋ ಇಲ್ಲ ಈಗಲಾದರೂ ನನ್ನ ಜೊತೆ ಕಾರ್ನಲ್ಲಿ ಬರ್ತಿರೋ ಓಕೆ ಓಕೆ Are you mad? Sometimes. What? Yen madli. Vanti baalu. Jeevandalli yavandu badlavane illade bore. Chichi. Bore agutte anta eega iro prana tagitare. Saaku nin driving. Hokutko. Yaar neevu? Yaak nan photo tagidre? I am press reporter. I would like to publish your photograph with your life sketch. Chacha, ee thara publicity ella nange hirsala. Kshamasbeku. Rayappa, ನೀನು ಸಿಮ್ಲಾಕ್ ಹೋಗ್ಬಿಟ್ಟು ರಾಯಾಗ್ಬಿಟ್ಟಿಯ ಇಲ್ಲಿಂದ ತಪ್ಪಿಸ್ಕೊಂಡು ಹೋದ ಮಾತ್ರಕ್ಕೆ ನಾನಿನ್ನ ಬಿಟ್ಟು ಬಿಡ್ತೀನಿ ಅಂತ ಅನ್ಕೊಂಡ್ಯ ಖಂಡಿತ ಬಿಡೋದಿಲ್ಲ ತಮ್ಮನಪ್ಪ ತಮ್ಮನಪ್ಪ ಎಲ್ಲದ ತಮ್ಮನಪ್ಪ ಎಲ್ಲ ತಪ್ಪಿಸ್ಕೊಂಡ ತಮ್ಮನಪ್ಪ ಏನು ತಮ್ಮನಪ್ಪ ತಪ್ಪಿಸ್ಕೊಂಡ ಶಿವು ತಾನೆ ನೋಡಿದ್ರೆ ಏನಂತೆ ಏನಿವತ್ತು ಬಹಳ ಖುಷಿಯಾಗಿದ್ದೀನಲ್ಲ? ಖುಷಿಯಿಂದ ಇನ್ನೇನು, 2 ಬೀಗ ರಿಪೇರಿ ಮಾಡಿದಕ್ಕೆ ಒಬ್ಬ ದೊಡ್ಡ ವ್ಯಕ್ತಿ 20 ರೂಪಾಯಿ ಕೊಟ್ಟಿದ್ದಾರೆ ನನಗೆ. 20 ರೂಪಾಯಿ ಸಂಪಾದನೆ. ಓ, 2 ದಿವಸ ಸಂಪಾದನೆ ಒಂದೇ ದಿವಸ ಆಗಿದ್ದೇನೆ, ಅದಕ್ಕೆ ಈ ಸಿಹಿ ಅಲ್ಲ. ಅಮ್ಮ ಅಮ್ಮ, ಅಪ್ಪನ ಕೈ ನೋಡಮ್ಮ. ಏನು? ಓ, ಕೇಳ್ಬೇಕು ಅಂತಿದ್ದೆ, ಇದೇನು ಬೊಂಬೆ ಬರ್ಸ್ಕೊಂಡಿದ್ರಲ್ಲ? ಇದು ಬರ್ಸ್ಕೊಂಡಿರೋದಲ್ಲ, ಹಚ್ಚೆ ಹೊಯ್ಸ್ಕೊಂಡಿರೋದು. ಯಾಕೆ ಯಾಕೆ ಅಂತಂದ್ರೆ, ನಾಳೆ ನಾನು ಮುದುಕನಾಗ್ತೀನಿ, ನನ್ನಿಬ್ರು ಮಕ್ಕಳು ದೊಡ್ಡವರಾಗ್ತಾರೆ, ಅವರಿಗೆ ಮಕ್ಕಳಾಗತ್ತೆ. ಆ ನನ್ನ ಮೊಮ್ಮಕ್ಕಳ ಜೊತೆಲಿ ನಾನು ಒಂದು ಮಗುವಾಗಿ ಸದಾ ಕಾಲ ಈ ಬೊಂಬೆಗಳನ್ನ ಇಟ್ಕೊಂಡು ಆಡಬೇಕು ಅಂತ ನನ್ನ ಆಸೆ. ನೋವಾಗ್ಲಿಲ್ವೇ? ಏನಂದ್ರೆ ನೋವಾಗ್ಲಿಲ್ವೇ? ಹೇಗೆ ನೋವಾಗತ್ತೆ ಮಂಗಳ, ಒಂದೊಂದ್ಸಲ ಚುಚ್ಚುತ್ತಿರ್ಬೇಕಾದ್ರು ನಿನ್ನಿಬ್ರು ಮಕ್ಕಳು ನೆನೆಸ್ಕೋತಾ ಇದ್ರೆ ನನಗೆ ನೋವೇ ಕಾಣಿಸ್ತಾ ಇರ್ಲಿಲ್ಲ. ಸಿಗು, ಈ ಬೊಂಬೆ ನಿಂದು. ಪಾರ್ವತಿ, ಈ ಬೊಂಬೆ ನಿಂದು. ರಮಣಪ್ಪ, ರಮಣಪ್ಪ, ಬೀಗ ರಿಪೇರಿ ಮಾಡೋ ರಮಣಪ್ಪ ನಿನ್ನೆ ತಾನೆ? ಹೌದು. ನೋಡ್ರಿ ರಮಣಪ್ಪ, ನನ್ನ ಲಾಕರ್ ಕೀ ಕಳ್ಸ ಹೋಗಿದೆ, ಅರ್ಜೆಂಟ್ ಆಗಿ ಅದನ್ನು ಓಪನ್ ಮಾಡ್ಬೇಕಲ್ಲ, ಬರ್ತೀಯ? ಅಡ್ರೆಸ್ ಕೊಡಿ, ಬೆಳಗ್ಗೆ ಬರ್ತೀನಿ. ಅಯ್ಯೋ, ಬಹಳ ಅರ್ಜೆಂಟಪ್ಪ. ನೋಡು, ಬೇಕಾದ್ರೆ 100 ರೂಪಾಯಿ ಕೊಡ್ತೀನಿ, ಅದನ್ನ ತೆಗೆದುಕೊಟ್ರೆ ಸಾಕು. ಈಗ ಆಗೋದಿಲ್ಲ ಸ್ವಾಮಿ. ಏನಂದ್ರೆ? ಹೋದ್ ಬನ್ನಿ, ಬೆಳಗ್ಗೆ ಹೋದ್ರಾಯ್ತು. 100 ರೂಪಾಯಿ ಕೊಡ್ತಾರಂತಲ್ಲ? ಅಪ್ಪ, ನಾನು ಒಂದು ಹೊಸ ಲಂಗ. ಅಪ್ಪ, ಸ್ಕೂಲ್ ಫೀಸ ಕಟ್ಟಿಲ್ಲಪ್ಪ. ಸರಿ, ಹೋಗಿ ಬರ್ತೀನಿ. ರಮಣಪ್ಪ, ನೀನು ಮಾಡಿದ ಉಪಕಾರಕ್ಕೆ ತುಂಬಾ ಥ್ಯಾಂಕ್ಸ್. ಸ್ವಾಮಿ, ಸ್ವಾಮಿ, ನಾನು ಸಂಸಾರವಂತಿಗ ಸ್ವಾಮಿ. ಈ ಕೊಲೆ ವಿಷಯ ನಾನು ಯಾರಿಗೂ ಹೇಳೋದಿಲ್ಲ. ದಯವಿಟ್ಟು ನನ್ನ ಬಿಟ್ಬಿಡಿ, ನೀವು ಪುಣ್ಯ ಬರುತ್ತೆ ಸ್ವಾಮಿ. ಅಯ್ಯೋ ಗೊಗ್ಗು, ಪುಣ್ಯ ಆಗ್ಲೇ ಬಂದಾಯ್ತು ಕಣ. ನಾನು ಹೋಗ್ತೀನಿ ಸ್ವಾಮಿ. ಬೇಡಿ, ಹಾಗೆ ಮಾಡಬೇಡಿ, ಹಾಗೆ ಮಾಡಬೇಡಿ. ಏಯ್, ನೀನ್ ಎಲ್ಲೇ ಹೋದ್ರೂ ತಪ್ಪಿಸ್ಕೊಳಕ್ಕಾಗಲ್ಲ. ನಾನು ಒಬ್ಬನೇ ಅಲ್ಲ, ನನ್ನ ಹೆಂಡತಿ ಮಕ್ಕಳು ಎಲ್ಲ ನಿನ್ನ ನೋಡಿದರೆ ನಿನ್ನನ್ನು ಹಿಡಿದು ಪೊಲೀಸ್ ಕೊಡ್ತೀವಿ. ಅಲ್ಲಿವರೆಗೂ ಅವ್ರು ಬದುಕಿದ್ರೆ ತಾನೇ. ಹಲೋ ಇನ್ಸ್ಪೆಕ್ಟರ್ ಸ್ಪೀಕಿಂಗ್. ನಾನು ರಾಮರಾವ್ ಮಾತಾಡ್ತಿದ್ದೀನಿ ಸರ್. ಬೀಗ ರಿಪೇರಿ ಮಾಡೋ ರಮಣಪ್ಪ ನಾನು ನನ್ನ ಲಾಕರ್ ಓಪನ್ ಮಾಡಿ ನನ್ನ ಶೂಟ್ ಮಾಡಿ ನನ್ನ ಹಣನೆಲ್ಲ ತೋಚ್ಕೊಂಡು ಓಡ್ ಹೋಗ್ತಿದ್ದಾನೆ. ಬೇಗ ಬನ್ನಿ ಇನ್ಸ್ಪೆಕ್ಟರ್. ಪಾಪಿ ಚಂಡಾಲ, ನನಗೆ ಮೋಸ ಮಾಡ್ತಿದ್ಯಾ? ನೀ ಎಲ್ಲಿತ್ತು ನಾನು ಬಿಡೋದಿಲ್ಲ. ಇವತ್ತು ನೀನು ಮುಗಿಸ್ಬಿಡ್ತೀನಿ, ಎಲ್ಲ ಇದ್ರು ನೀನು ಮುಗಿಸ್ಬಿಡ್ತೀನಿ. ಅಲ್ಲಿ ಕೊಲೆ ಮಾಡ್ತಾರೆ. ಬನ್ನಿ. ನೀನ್ ಯಾರು? ಯಾರು ನೀನು? ಬೀಗ ರಿಪೇರಿ ಮಾಡೋ ರಮಣಪ್ಪ. ಓ, ನೀನಾ? ಹೌದು. ಅರೆಸ್ತೀನಿ. ಹಲೋ ಹಲೋ, ನನ್ನ ಜೊತೆಲಿ ಯಾಕೆ ಸ್ವಲ್ಪ ಹೊತ್ತು ಕಳಿಬಾರ್ದು? ಕಳಿಬಹುದು, ಆದ್ರೆ ನೀನಾಗ್ಲೇ ಚೆನ್ನಾಗಿ ಕುಡಿದು ಬಂದಿರೋ ಆಗಿದೆಯಲ್ಲ. ಏನ್ ಮಾಡ್ಲಿ, ಬೇಜಾರು. ಹಣ ಇದೆ, ರೂಪಿದೆ, ಯೌವನ ಇದೆ, ಆಸೆ ಇದೆ, ಜೊತೆ ಮಾತ್ರ ಇಲ್ಲ. ಬೋ ಲೈಫೇ ಬೋ. ಬೋರ್ ಆಗುತ್ತೆ ಅಂತ ಈಗ ಕುಡಿಯೋದು ಮಿಸ್ಟರ್. ನಿಮ್ಗೆ ಗೊತ್ತಾ ಏನು ಸಾವು ನಿಮ್ಗೆ ಯಾವಾಗ ಬರುತ್ತೆ ಅಂತ? ಗೊತ್ತಿಲ್ಲ. ಮೃತ್ಯುದೇವತೆ ಜೊತೆಲಿ ಮಾತಾಡ್ತಿದ್ರು, ಗೊತ್ತಾಗಿಲ್ವಾ? ಯಾವಾಗ್ಲೂ ಯಾಕೆ ಸಾವಿನ ವಿಷಯನ ಮಾತಾಡ್ತೀಯ? ನಿನಗೆ ಸಾಯ್ಬೇಕು ಅಂತ ಇಷ್ಟ ಏನೋ? ಕರೆಕ್ಟ್, ತುಂಬಾ ಇಷ್ಟ. ಆದ್ರೆ ನೀವ್ ಸಾಯ್ದೆ ನಾನ್ ಸಾಯೋಕ್ಕಾಗತ್ತಾ? ಮಿಸ್ಟರ್, ನೀವು ಹುಟ್ಟಿರೋದೇ ನನಗೋಸ್ಕರ. ಸೋಡಾ ಇದೆಯಾ? ನಾಲ್ಕನೇ ಸರಿ. ಹೇಗಿದೆ? ಹಲೋ ಮಿಸ್ಟರ್ ಕಮಲೇಶ್. ಜಸ್ಟ್ ಮೇಡಮ್, ನಾನು ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡ್ಬೇಕು ಪ್ಲೀಸ್. ಪ್ಲೀಸ್. ಹಲೋ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಿನ್ನ ಮೇಲೆ ಅನುಮಾನ ಬಂದಿದೆ. ಇನ್ಮೇಲೆ ನೀನು ಎಚ್ಚರಿಕೆಯಿಂದ ಓಡಾಡ್ಬೇಕು. ಏನಂದ್ರೆ? ಯಾವ್ದಕ್ಕಬೇಡ, ವಿಜಯ್ ನಿನ್ನ ಹಿಡಿಯೋಕ್ ಮುಂಚೆ ನೀನು ಅವನ್ನ ಮುಗಿಸ್ಬೇಕು. ಹಾ, ನಾವು ನಿನ್ಗೆ ಏನ್ ಬೇಕೋ ಪ್ರೊಟೆಕ್ಷನ್ ಕೊಡ್ತೀವಿ. ಓಕೆ. ಅರುಣ, 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 ಯಾಕೆ ಹೇಳ್ತಿದ್ಯಾ? ಬಾಯ್ಲಿ, ಕಮಾನ್. ಶಂಕರ್, ಶಂಕರ್, ಶಂಕರ್. ಮಾಡ್ದ ಪಾಪಿನ ನಾನ್ ಕೊಲ್ಲೋಕಾಗ್ಲಿಲ್ವಲ್ಲ ಅಂತ ಅಳ್ತಿದ್ದೀನಿ. ಇವತ್ತೆಲ್ಲ ನಾಳೆ ನಾನು ಅವನ್ನ ಕೊಲ್ಲದೆ ಬಿಡೋಲ್ಲ. ಹಲೋ ಹಲೋ, ರಾತ್ರಿ ಚೆನ್ನಾಗಿ ನಿದ್ದೆ ಬಂತಾ? ಓಯ್ ಹಾ, ಇವತ್ತೇನ್ ಪ್ರೋಗ್ರಾಮ್? ಇನ್ನ ಥಿಂಕ್ ಮಾಡಿಲ್ಲ, ಬೋರ್ ಆಗ್ತಾ ಇದೆ. ಬರ್ತೀರಾ ನನ್ ಜೊತೆ? ನಿಮ್ ಮನ್ಸಿಗೆ ಬೋರ್ ಆಗ್ದಾಗ ನೋಡ್ಕೋತೀನಿ. ಜಸ್ಟ್ ಎ ಮಿನಿಟ್. ಎಷ್ಟು ಸುಂದರವಾಗಿದೆ. ಹೌದು, ಸ್ವರ್ಗನೇ ಇಳಿದು ಬಂದ ಹಾಗಿದೆ. ತಪ್ಪು ಮಿಸ್, ಸ್ವರ್ಗ ಇಲ್ಲಲ್ಲ, ಅಲ್ಲಿದೆ. ಇಲ್ಲಿಂದ ತಳ್ಳಿದ್ರೆ ನೇರ ಸ್ವರ್ಗನೇ ಸೇರ್ಕೋಬಹುದು. ತಳ್ಳಿದೆ ಕೂಡ ಸ್ವರ್ಗ ಕಳಿಸೋ ದಾರಿ ನನಗ್ ಗೊತ್ತಿದೆ. ನನ್ ಶಂಕರ್ನ ಕೊಂದು ಹಾಳಾಗಿರಬಹುದು ಅನ್ಕೊಂಡ್ಯಾ? ಶಂಕರನ್ ಲವರಾ? ಅದಕ್ಕೆ ಬೆಂಗಳೂರಿಂದ ಸಿಮ್ಲಾವರೆಗೂ ನನ್ನಿಂದ ಬಂದೇನೋ? ನನ್ನನ್ನೇ ಸ್ವರ್ಗಕ್ಕೆ ಕಳಿಸ್ಬೇಕು ಅನ್ಕೊಂಡ್ಯಾ? ನೀನ್ ನಿನ್ ಶಂಕರನ್ ಜೊತೆ ಸ್ವರ್ಗದಲ್ಲಿ ನನ್ನ ಕೈಯಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯವೇ ಇಲ್ಲ. ಯಾರಮ್ಮ ನೀನು? ಅರುಣ. ಇವನ್ಗೆ ಸಿಕ್ಕಿದೆ? ನಾನೇ ಅವ್ರನ್ನ ಹುಡ್ಕೊಂಡು ಫಾಲೋ ಮಾಡ್ಕೊಂಬಂದೆ. ಯಾಕೆ? ನನ್ನ ಶಂಕರ್ ಕೊಂದ ಆ ನೀಚಿನ ಮೇಲೆ ಸೇಡ್ ತೀರ್ಸ್ಕೊಳ್ಳೋಕೆ. ಶಂಕರ್ ಅವನ್ ಕೊಲ್ಲೋದಕ್ಕೆ ಕಾರಣ? ನೆಲದಲ್ಲಿ ಹೋತಿರೋ ಬಂಗಾರ ಪುಡಿ ರಹಸ್ಯನ ಅವರಿಂದ ಕದ್ಕೊಂಡು ಹೋಗೋಕೆ. ಅರ್ಥವಾಯ್ತು ಅರುಣ, ತಪ್ಪು ಮಾಡೋನ್ ಶಿಕ್ಷೆ ಮಾಡೋದು ಸರ್ಕಾರದ ಕೆಲಸ, ಅದಕ್ಕಿಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ನಡಿ ಹೋಗೋಣ. ಎಲ್ಲಿಗೆ? ಸುರಕ್ಷಿತವಾದ ಜಾಗಕ್ಕೆ. ಇನ್ಮೇಲೆ ನೀನು ಒಂಟಿಯಾಗಿದ್ರೆ ಅವ್ರು ನಿನ್ನ ಪ್ರಾಣ ಉಳಿಸೋದಿಲ್ಲ. ಬಾ ಹೋಗೋಣ. ಹೆದರ್ಕೋಬೇಡಮ್ಮ, ನೀನ್ ನನ್ನ ತಂಗಿ ಇದ್ದ ಹಾಗೆ. ನಡಿ. ಹೊಟ್ಟ ಕೆಲಸ ಮರೆಯಲ್ಲ, ಇಟ್ಟು ಗುರಿ ತಪ್ಪಲ್ಲ, ಬೆಟ್ಟ ಅಡ್ಡ ಬಂದ್ರೆ ಬಿಡಲ್ಲ ಅಂತ ಹೇಳ್ತಿದ್ನಲ್ಲ ಅಪಧನ್, ಇದೇನಾ? ಕೊಲ್ಲಬೇಕಾದ ಕೈಗೆ ನೀನೇ ಸಿಕ್ಕಾಕೊಂಡು ಹಲ್ಲು ಹಲ್ಲು ಬಿಡ್ತಾ ಇದೆಯಲ್ಲ. ನಾವೇ ಬಂದು ನನ್ನ ಕಾಪಾಡ್ಬೇಕಾಗಿ. ಮುಟ್ಟಿದ್ದಕ್ಕೆ 3 ಸಲ ಅಂತಾರೆ, 2 ಸಲ ನಾ ಸೋತಿರ್ಬೋದು, 3ನೇ ಸಲ ಖಂಡಿತ ಅವನು ಉಳಿಸಲ್ಲ. ಅವನು ಹಠ ಮಾಡಿ 3ನೇ ಸಲ ನಿನ್ನೆ ಹಿಡಿದು ಪೊಲೀಸಿಗೆ ಕೊಟ್ರೆ ಏನ್ ಮಾಡ್ತಿ? ಇಂಪಾಸಿಬಲ್. ಇಲ್ಲಿ ಯಾಕೆ ಕೂಗಾಡ್ತೀಯ? ಬೇಟೆ ಕೈ ಬಿಟ್ಟ ನಿನ್ನ ನಾನೇ ಸುಟ್ಟಾಡ್ತಿದ್ದೆ. ಬಂಗಾರದ ಗುಡಿ ಕಂಡುಹಿಡಿಯೋಕೆ ಸಹಾಯ ಮಾಡ್ತೀಯ ಅಂತ ಉಳಿಸಿದ್ದೀನಿ. ಖಂಡಿತ ಸಹಾಯ ಮಾಡ್ತೀನಿ. ಅದಿರೋ ಸ್ಥಳ, ಅದನ್ನ ತಿಳ್ಕೊಂಡಿರೋ ವ್ಯಕ್ತಿ ನನಗೆ ಗೊತ್ತು. ಯಾರು? ಶಂಕರ್ನ ಲವರ್ ಅರುಣ. ಎಲ್ಲಿದ್ದಾಳ ಅವಳು? ಇಲ್ಲೇ. ಬೆಳಗ್ಗೆ ನನ್ನ ಜೊತೆಲಿ ಇದ್ದಾಳು ಅವಳೆ. 1 ದಿನ ಅವಕಾಶ ಕೊಡಿ. ಅವಳೆಲ್ಲೇ ಅಡಗಿದ್ರು ನಾನು ಹಿಡ್ಕೊಂಡ್ ಬರ್ತೀನಿ. ಆ ಕೆಲಸ ನಾನು ಮಾಡ್ತೀನಿ. ಹಾಗಾದ್ರೆ ಅವಳು ಆ ವಿಜಯ್ ಜೊತೆಲೇ ಇರಬೇಕು. ದಾದಾ ದಾದಾ ರಾಜ, ಈ ಹುಡುಗಿ ಯಾರು? ಅರುಣ ಅಂತ. ಹಲೋ, ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ? ಏನಿಲ್ಲ, ಸ್ವಲ್ಪ ದಿವಸ ನಿನ್ ಜೊತೆ ಸುಮ್ಮನೆ ಇರ್ಲಿ ಅಂತ. ಹಾ, ಅವಸರ ಪಡ್ಬೇಡ. ಈಕೆನ ಯಾರೋ ಕೊಲ್ಲಬೇಕು ಅಂತಿದ್ರು, ಅವ್ರನ್ನ ಕಾಪಾಡಿಲಿ ಕರ್ಕೊಂಬಂದ್. ಇವಳು ನನ್ನ ತಂಗಿ ಇದ್ದಾಗೆ. ಹಂಗಾದ್ರೆ ಇನ್ಮೇಲೆ ಇವಳು ನನ್ನ ಜೊತೆಗೆ ಇರ್ಲಿ. ಯಾರು ಒಳಗಡೆ? ಯಾವ್ದೋ ಹುಡ್ಕ, ಪಾಪ ಕಾಲ್ಗೆ ಏಟ್ ಬಿದ್ಬಿಟ್ಟೈತಿ. ಮುದ್ಕ ಪರವಾಗಿಲ್ಲ, ನೀನು ಘಾಟಿ ಮುದ್ಕಾನೆ. ಯೋಚನೆ ಮಾಡಬೇಡ, ನಿನ್ನ ಸರಿಯಾದ ಜಾಗಕ್ಕೆ ಸೇರಿಸ್ತೀನಿ. ಯಾಕಪ್ಪ? ಈ ಜಾಗ ಚೆನ್ನಾಗಿದೆ. ಇದ್ರೂ ಇದು ಮನೆ, ಜೈಲಲ್ಲ. ಬೇಡಪ್ಪ, ನೀನು ನನಗಿಂತ ವಯಸ್ಸಿನಲ್ಲಿ ಚಿಕ್ಕವನಾದ್ರು ಕೈ ಮುಗಿದು ಬೇಡ್ಕೊತೀನಿ. ಬಿಟ್ಬಿಡು, ಬಿಟ್ಬಿಡು, ಬಿಟ್ಬಿಡು. ನನ್ನ ಉದ್ಯೋಗನೇ ಬಿಟ್ಬಿಡು ಅಂತೀಯ? ನಿನ್ ಗೊತ್ತಿಲ್ಲಪ್ಪ, ಇಲ್ಲಿ ರಾಯಪ್ಪ ಅನ್ನೋ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು 1 ದಿನ ನಮ್ಮನೆಗೆ ಬೆಂಕಿ ಹಾಕ್ಸಿ ನನ್ನ ಪ್ರಾಣಕ್ಕೆ ಪ್ರಾಣ ಕೊಡೋ ಹೇಳ್ತಿದ್ದ. ನನ್ನ ಮುದ್ದಾದ 2 ಮಕ್ಕಳನ್ನ ಜೀವ ಸಹಿತ ಸುಡಿಸ್ಬಿಟ್ಟಪ್ಪ. ನನ್ನ ಸಂಸಾರನೇ ಸರ್ವನಾಶ ಮಾಡಿಬಿಟ್ಟ. ಆ ಚಂಡಾಲನ ಮುಗಿಸ್ಬಿಡ್ಬೇಕು ಅಂತಲೇ ಎಷ್ಟೋ ದೂರದಿಂದ ಬಹಳ ಕಷ್ಟಪಟ್ಟು ಬಂದಿದ್ದೀನಪ್ಪ. 12 ವರ್ಷಗಳಿಂದ ನನ್ನ ಹೃದಯ ಸುಡುತ್ತಿರೋ ಈ ಸೇರಿದಕ್ಕಿದೆ. ಯಾರೋದಕ್ಕೂ ಮುಂಚೆ ನನ್ನ ಜೈಲಿಗೆ ಕಳಿಸ್ಬೇಡ, ಕಳಿಸ್ಬೇಡ. ಕೊಲೆ ಮಾಡಿದವ್ರನ್ನ, ಕೊಲೆ ಮಾಡಬೇಕು ಅಂತ ಇರೋರ್ನ ಅವ್ರನ್ನ ಹಿಡಿಯೋದಕ್ಕೆ ನಾನಿರೋದು. ನಿನ್ನ ನೋಡಿದಾಗ ಭಿಷ ನನ್ನ ಹೃದಯದಲ್ಲಿ ಏನೋ ತಳಮಳ ಆಯ್ತು. ಅದಕ್ಕೋಸ್ಕರವಾಗಿ ಇಷ್ಟೊಂದು ವಿಲಿವಾಗಿ ಬೆಳಕೊಂಡೆ. ನನ್ನ ಮಾತು ನೀರೇನಾದ್ರು ಹತ್ರ ಬಂತು ಅಂತಂದ್ರೆ ಮನುಷ್ಯನ ಕಾಣ್ತಿರೋ ನಾನು ರಾಕ್ಷಸನಾಗಬೇಕಾಗುತ್ತೆ. ಚೋಕೆ ಚೋಕೆ ರಾಜಾರಾಣಿ ಬೊಂಬೆಗೆ ಮಕ್ಕಳೆರಡು ಆಟಕ್ಕೆ, ಮಕ್ಕಳೆರಡು ಆಟಕ್ಕೆ ಮುತ್ತು ರತ್ನ ನೋಟಕ್ಕೆ, ಚಿನ್ನದಂಥ ಗಂಡು ಮುತ್ತಿನಂಥ ಹೆಣ್ಣು, ಚಿನ್ನದಂಥ ಗಂಡಿಗೆ ಧೀರನಂತೆ ಗುಂಡಿಗೆ, ತೆಯ್ಯತಕ್ಕ ತೆಯ್ಯತಕ್ಕ ಕುಣಿಯೋ ಬೊಂಬೆ, ತಕ್ಕ ತೆಯ್ಯ ತಕ್ಕ ತೆಯ್ಯ ಆಡೋ ಬೊಂಬೆ. ಧೀರನಂತೆ ಗುಂಡಿಗೆ ಮಿಂಚಿನಂತೆ ಹೂನಗೆ, ಮಿಂಚಿನಂತೆ ಹೂನಗೆ ಕಂಡು ಆಸೆ ತಂಗಿಗೆ, ಅಣ್ಣ ತಂಗಿ ಕಂಡರೆ ರಾಜಾರಾಣಿ ಗಕ್ಕರೆ, ಎಲ್ಲ ಸೇರಿ ನಕ್ಕರೆ ಬಾಯಿ ತುಂಬ ಸಕ್ಕರೆ, ತೆಯ್ಯ ತಕ್ಕ ಕುಣಿಯೋ ಬೊಂಬೆ, ತಕ್ಕ ತೆಯ್ಯ ತಕ್ಕ ತೆಯ್ಯ ಹಾಡೋ ಬೊಂಬೆ. ಅಪ್ಪ 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 ಅವತ್ತಿಂದ ನಾನು ಕೇಳ್ತಿದ್ದಲ್ಲ, ಅವಳೇ ನನ್ನ ತಂಗಿ, ಅವರೇ ನಮ್ಮಪ್ಪ. ಎಷ್ಟೋ ವರ್ಷಗಳಿಂದ ಬೇರೆ ಬೇರೆ ಆಗಿದೆ ನಮ್ಮ ಮನೆಲ್ಲ. ಆ ದೇವರು ಇವತ್ತು ಒಂದು ಮಾಡ್ಬಿಟ್ಟ, ಇವತ್ತು ಪಾರ್ವತಿ ಏನು ನಿನ್ ತಂದೆ ತಂಗಿ ಎಲ್ಲ ಸಿಕ್ಬಿಟ್ರ? ಈತನ ಹೆಸರು ರಮಣಪ್ಪ. ಬ್ಯಾಂಗ್ಳೂರು ಸೆಂಟ್ರಲ್ ಜೈಲಿನಿಂದ ತಪ್ಪಿಸ್ಕೊಂಡು ಬಂದಿರೋ ಅಪರಾಧಿ. ಬೆಂಗಳೂರಿಂದ ತಪ್ಪಿಸ್ಕೊಂಡು ಇಲ್ಲಿವರೆಗೂ ಬಂದಿದ್ದಾನ. ತುಂಬಾ ಆಶ್ಚರ್ಯವಾಗಿದೆ. ಎಸ್ ಸರ್, ಅದಕ್ಕೆ ಕಾರಣ ಇದೆ. ಫೇಮಸ್ ಫ್ರೂಟ್ ಮರ್ಚೆಂಟ್ ಮಿಸ್ಟರ್ ರಾಯ್ ಇದಾರಲ್ಲ, ಆತ ರಾಯಪ್ಪನ ಹೆಸರಿನಲ್ಲಿ ಹಿಂದೆ ಬೆಂಗಳೂರಿನಲ್ಲಿ ವಾಸಿಸ್ತಾ ಇದ್ದ. ಅವನು ಮಾಡಿದ ಒಂದು ಕೊಲೆ ಅಪರಾಧನ ಈ ರಮಣಪ್ಪನ ಮೇಲೆ ಹೊರಿಸಿ ಅಲ್ಲಿಂದ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದು ಈಗ ಸಿಮ್ಲಾದಲ್ಲಿ ವಾಸಿಸ್ತಾ ಇದ್ದಾನೆ. ಅವನು ಹುಡುಕಿ ಅವನ ಮೇಲೆ ಸೇರಿ ತೀರಿಸ್ಕೋಬೇಕು ಅಂತ ಈತ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾನೆ. ವೆರಿ ಸ್ಯಾಡ್ ಸ್ಟೋರಿ. ಮೋಸ ವಂಚನೆ ಎಷ್ಟು ಕೆಟ್ಟದ್ದು, ಸೇಡು ಅಷ್ಟೇ ಕೆಟ್ಟದ್ದು. ಅದರಿಂದ ಯಾವ ನೆಮ್ಮದಿನೂ ಸಿಕ್ಕಲ್ಲ. ಯಾಕೆ ಸಿಕ್ಕಲ್ಲ ಸರ್? ಆ ಪಾಪಿ ಮೇಲೆ ಸೇರ್ ತೀರಿಸ್ಕೋಬೇಕು ಅಂತ ಬಂದಿದ್ದರಿಂದ ತಾನೆ ಕಾಣದಿದ್ದ ನನ್ನ ಮಗಳು ಸಿಕ್ಕಲು. ಈ ಜನ್ಮದಲ್ಲಿ ಮತ್ತೆ ಕಾಣೋದೇ ಇಲ್ಲ ಅನ್ಕೊಂಡಿದ್ದ ನನ್ನ ಮಗ ಸಿಕ್ಕದ. ಅದು ಯಾವ ರೀತಿಲಿ? ನ್ಯಾಯ ದೇವತೆಯ ಮಗನಾಗಿ, ಕಾನೂನಿನ ರಕ್ಷಣೆ ಮಾಡೋ ಯೋಧನಾಗಿ. ಏನು ಈತ ನಿಮ್ಮ ತಂದೆನ? ಎಸ್ ಸರ್, ತಂದೆ ಆತನಿಗೆ ಇದಕ್ಕಿಂತ ನೆಮ್ಮದಿ ಆನಂದ ಇನ್ನೇನ್ ಬೇಕು ಸರ್, ಇನ್ನೇನ್ ಬೇಕು ಸರ್. ಹೀಗೆ ನನಗೇನಾದ್ರೂ ಪರವಾಗಿಲ್ಲ, ತಾವು ನನಗೇನು ಶಿಕ್ಷೆ ಕೊಟ್ಟರು ನಾನು ಚಿಂತೆ ಮಾಡ್ತಿಲ್ಲ ಸರ್. ಈತನ ಕರ್ಕೊಂಡು ಯಾಕಿಲ್ಲಿಗೆ ಬಂದೆ? ನೀವು ಇಲ್ಲಿದ್ದೀರಾ ಅಂತ ಅದಕ್ಕೆ ಬಂದೆ. ರಾಧಾ, ನನಗೆ ಸ್ವಲ್ಪ ಕೆಲಸ ಇದೆ, ನಿಮ್ಮ ಮನೆಗೆ ಹೋಗಿ. ನಿಮ್ ಜೊತೆ ಇದೆಲ್ಲ ಒಂದ್ಸಲ ಸುತ್ತ ನೋಡ ಅಂತ ಬಂದ್ರೆ? ರಾಧಾ, ನನಗೆ ಮುಖ್ಯವಾದ ಕೆಲಸ ಇದೆ, ನಿಮ್ಮ ಮನೆಗೆ ಹೋಗು, ನಾನು ಆಮೇಲೆ ಬರ್ತೀನಿ. ನಾ ಬಿಡೋಕಿಲ್ಲ, ಒಂದೇ ಒಂದ್ಸ ಇದೆಲ್ಲ ತೋರಿಸ್ಬಿಡಿ, ಆಮೇಲೆ ಹೊರಟೋಗ್ತೀನಿ. ಇದ್ದಾಗಿದೆ. ಅದೇ ಇರ್ಬೇಕು ಬಂಗಾರದ ಗುಡಿ. ಬಂಗಾರದ ಗುಡಿ? ಹೌದು ರಾಧಾ, 2000 ವರ್ಷಗಳ ಹಿಂದೆ ಭೂಕಂಪ ಆಗಿ ಭೂಮಿಲಿ ಹೂತೋಗಿತ್ತು. ಇದನ್ನ ತಕ್ಷಣ ಪೊಲೀಸ್ನವ್ರು ತಿಳಿಸ್ಬೇಕು. ಬಾ, ಇದೇ ಬಂಗಾರದ ಗುಡಿ ಇರೋ ಸ್ಥಳ. ಈ ಬಂಗಾರದ ಗುಡಿ ವಿಷಯದಲ್ಲಿ ಇಲ್ಲೇ ಯಾರಿಗೂ ಬಹಳ ಆಸಕ್ತಿ ಇರೋ ಹಾಗಿದೆ. ಬೈ ಬೈ, ಈ ಕಮಲೇಶ್ ಎಷ್ಟೋ ಸಾರಿ ನನ್ನ ಕೊಡೋದು ಪ್ರಯತ್ನ ಪಟ್ಟಿದ್ದಾನೆ ಸರ್. ಇದರಿಂದ ಗೊತ್ತಾಗತ್ತೆ ಈ ಕಮಲೇಶ್ಗೂ ಆ ಗುಂಪು ಏನೋ ಸಂಬಂಧ ಇದೆ ಅಂತ. ಇವ್ರನ್ನೆಲ್ಲ ಒಟ್ಟಿಗೆ ಹಿಡಿದ್ರೆ ನಿಜಾಂಶ ಹೊರಬರಬಹುದು ಸರ್. ಸ್ವಾಮಿಯವರು ತಮ್ಮ ನೋಡ ಬಂದಾರ ಸರ್, ಒಳಗಡೆ ಕರೆ. ಏನ್ ಸ್ವಾಮಿ ಆಪತ್ ಬಂದವಾ? ನೀನು ಎಲ್ಲಿದ್ದೀಯಾ? ಮೇಲ್ಗಡೆ ಇದ್ದೀಯಾ ಅಂತ ತಿಳ್ಕೊಂಡಿದ್ದೆ. ನಿನ್ ತಂಗಿ ಮನೇಲಿಲ್ಲ, ಎಲ್ಲೋಗಿದ್ದಾಳೋ ಗೊತ್ತೇ ಇಲ್ಲ. ಪೊಲೀಸ್ ಸಾಹೇಬ್ರೆ, ಈ ಆಪತ್ ಬಾಂಧವ ನನ್ನ ರಾಧಾ ಬೆಲೂನ್ನಲ್ಲಿ ಕೂತ್ಕೊಂಡ್ರು. ಎಲ್ಲ ಗೊತ್ತು, ಮುಂದೆ ಹೇಳು. ಬೆಲೂನ್ನಲ್ಲಿ ಕೂತ್ಕೊಂಡ್ರು ಇಲ್ವೋ? ಮರೆಯಿಂದ ಒಬ್ಬ ಬಂದು ಶೂಟ್ ಮಾಡ್ದ, ಅವನು ಸೀದಾ ರಾಯ್ ಮನೆಗೆ ಹೋದ. ನಾನು ನೋಡಿದೆ, ಕರೆಕ್ಟ್ ಅವನೇ ಕಮಲೇಶ್ ಇರ್ಬೇಕು. ನನ್ನ ತಂಗಿ ವಿಷಯ ನಾನು ನೋಡ್ಕೋತೀನಿ, ಬಂಗಾರದ ಗುಡಿ ಕಾಪಾಡ ಬಾರ ನಿಮ್ ರಾಯಪ್ಪ. ಮೊಂಡುತನ ಮಾಡಿ ಯಾರು ಸುಮ್ಮನೆ ಹಿಂಸೆ ಮಾಡಿಸ್ಕೋತೀಯ? ಅದರಲ್ಲೂ ಹೆಣ್ಣು ಮಕ್ಕಳು ನೊಂದ್ಕೊಂಡ್ರೆ ನನಗೆ ಸಹಿಸಲ್ಲ. ನೋಡು, ಒಳ್ಳೆ ಮಾತಿನಲ್ಲಿ ಆ ಬಂಗಾರದ ಗುಡಿ ಯಾವ ಜಾಗದಲ್ಲಿದೆ ಅಂತ ಹೇಳ್ತೀನಿ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಹೋಗ್ಲಿ, ನಿನ್ನ ಲವರ್ ಶಂಕರ್ ಅದನ್ನೆಲ್ಲ ಬರೆದಿಟ್ಟಿರ್ಲೇಬೇಕಲ್ಲ, ಎಲ್ಲಿದೆ ಅಂತ ಹೇಳ್ತೀಯಾ? ಅದು ನನಗೆ ಗೊತ್ತಿಲ್ಲ. ಬರೀ ಮಾತಿಗೆಲ್ಲ ದಗ್ಗೊಂಡ ನೋಡ್ದಿಯಾ ಅರುಣ ಏನಂತಿದ್ದಾನೆ ಕಮಲೇಶ್? ಅವನ ವಿಷಯ ನಾನು ಹೇಳ್ತೀನಿ. ಅಣ್ಣ 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 ತಂಗಿ ಸರಿಯಾದ ಸಮಯಕ್ಕೆ ಬಂದೆ. ಸರಿಯಾದ ಸಮಯಕ್ಕೆ ಸರಿಯಾದ ಸ್ಥಳಕ್ಕೆ ಸರಿಯಾಗಿ ಬರಬೇಕು ಅಂತ ತಾನೆ ಎಷ್ಟು ದಿವಸದಿಂದ ನಾನು ಕಾಯ್ತಾ ಇದ್ದೆ ಮಿಸ್ಟರ್ ರಾಯಪ್ಪ. ಯಾವ ರಾಯಪ್ಪ? ನಿಮ್ಮ ಅಪ್ಪನ ಮಗ. ಕೆಲಸ ಕೊಟ್ಟು ಯಜಮಾನನ್ನೇ ಕೊಲೆ ಮಾಡಿ, ಆ ಮನೆಯಲ್ಲಿ ಲೂಟಿ ಮಾಡಿ, ಆ ಅಪರಾಧನ ಏನು ತಿಳಿದಿರೋ ಬೀಗ ರಿಪೇರಿ ಮಾಡೋ ರಮಣಪ್ಪನ ಎತ್ತಾಕಿ ಅಲ್ಲಿಂದ ತಪ್ಪಿಸ್ಕೊಂಡು ಇನ್ನೀಗ ಬಂದು ಇಲ್ಲಿ ಸಭ್ಯನಾಗಿ ವೇಷ ಆಗ್ತಿದ್ಯಾ ಮಿಸ್ಟರ್ ರಾಯ್? ನೀನ್ ಇಡೀ ಇತಿಹಾಸನೇ ನನ್ನ ಹತ್ರ ಇತ್ತು ರಾಯಪ್ಪ. ಈಗ್ಲಾದ್ರೂ ನಾನು ಯಾರು ಅಂತ ಗೊತ್ತಾಯ್ತಾ? ಯಾವ ರಮಣಪ್ಪನ ಕುಟುಂಬನೇ ಸರ್ವನಾಶ ಮಾಡದೆ ಧಮ್ಮೆ ಪಡ್ತಿತ್ತು ಅವನ್ ಮಗನೇ ನಾನು. ಅಷ್ಟೇ ಅಲ್ಲ, ನೀನು ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿದ್ದೀಯ ಅನ್ನೋದು ನನಗೆ ಗೊತ್ತು. ನೀನು ಯಾವ ಸ್ಥಳದಲ್ಲಿ ಯಾವ ಹೆಸರಿನಲ್ಲಿ ಸುತ್ತಾ ಇದ್ರು ನನ್ನ ಕಣ್ಣುಗಳು ನಿನ್ನ ಸುತ್ತಾನೆ ಯಾವಾಗಲೂ ಸುತ್ತಾ ಇರೋ ವಿಷಯ ನಿನಗೆ ಗೊತ್ತಿಲ್ಲ. ಬಿಕಾಸ್ ಯು ಆರ್ ಅ ಫೂಲ್. ನೀನಾಗೆ ನನ್ನ ಬಲೆಗೆ ಬಂದ್ಬಿಟ್ಟಿದ್ಯಾ. ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ. ಮರ್ಯಾದೆಯಾಗ ರಿವಲ್ವರ್ ಕಳೆದ ಹಾಕಿದ್ರೆ ಸರಿ, ಇಲ್ಲ ನಿನ್ನ ತಂಗಿನ ನಿಂತ ಜಾಗಲ ಸುಟ್ಟ ಹಾಕ್ಬಿಟ್ಟಿದೆ. ನಾವು ಯು ಆರ್ ಎ ಗುಡ್ ಬಾಯ್ ಅರುಣ. ಹುಲಿ ಆಗಿಲ್ಲಕ್ಕೆ ಬಂದ ನಿಮ್ಮ ಅಣ್ಣಾನೆ ಹಾಗೆ ನನ್ನ ಮುಂದೆ ಇಲಿ ಆದ ಅಂತ ನೋಡಿದ್ಯಾ? ಈಗಲಾದ್ರೂ ಬುದ್ಧಿ ತಂದ್ಕೊಂಡು ಆ ಬಂಗಾರದ ಗುಡಿ ಇರೋ ಸ್ಥಳ ಹೇಳು. ಗೊತ್ತಿಲ್ಲ 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 ಗೊತ್ತಿಲ್ಲ. ಮೂರು ಎಣ್ಸದೊಳಗೆ ಹೇಳಿದ್ರೆ ಸರಿ, ಇಲ್ಲ ನಿಮ್ಮ ಅಣ್ಣನ ಮುಂದೆ ನಿನ್ನ ಪ್ರಾಣ ತೆಗಿತೀನಿ. ನನ್ನ ಪ್ರಾಣ ತೆಗೆದ್ರೆ ಸರಿ, ನನಗದು ಗೊತ್ತಿಲ್ಲ ಗೊತ್ತಿಲ್ಲ. ಒಂದು ಎರಡು ತಾಳು. ಬಂಗಾರದ ಗುಡಿ ಪ್ಲಾನ್ ಇಲ್ಲಿದೆ. ಈಗ ನಿನ್ನ ಜಾಣ ಅಂತ ಒಪ್ಕೋತೀನಿ. ಹಾಗಾದ್ರೆ ನನ್ನ ತಂಗಿ ನಾನು ಕರ್ಕೊಂಡು ಹೋಗ್ತಾನೆ? ಓ, ಯಾಕಾಗಬಾರ್ದು? ಇವರಿಬ್ಬರನ್ನು ಮರ್ಯಾದೆಯಾಗಿ ಎಲೆಕ್ಟ್ರಿಕ್ ಚೇಂಬರ್ ಕರ್ಕೊಂಡು ಹೋಗಿ. ಕಮಲೇಶ್, ಇನ್ನು 1 ಗಂಟೆ ಒಳಗೆ ಇವರಿಬ್ಬರ ಪ್ರಾಣ ಯಮಲೋಕ ಸೇರುತ್ತೆ. ಅದೇ 1 ಗಂಟೆ ಒಳಗೆ ಆ ಬಂಗಾರದ ಗುಡಿ ನಮ್ಮ ಕೈ ಸೇರುತ್ತೆ. ರಾಜ ಎಲ್ಲಿ ನನಗೆ ಗೊತ್ತು. ನಡಿ ಆ ಕಡೆ. ಬಾಪ ಬಾಪ ಮೆತ್ತಿಗೆ. Bangarada Gudi ನೀನೇ ಬುದ್ಧಿಶಾಲಿ ಅನ್ಕೋಬೇಡ. ನಿಮಗಿಂತ ಮುಂಚಿತವಾಗಿ ಸುರಂಗ ಮಾರ್ಗವಾಗಿ ಬಂದು ನಾವಿಲ್ಲಿದ್ದೀವಿ. ನಿಮ್ಮಂತಹ ದೇಶದ್ರೋಹಿಗಳನ್ನು ಹಿಡಿಯೋದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದು. ಯುವರ್ ಅಂಡರ್ ಅರೆಸ್ಟ್ ಮಿಸ್ಟರ್ ವಿಜಯ್. ಕಂಗ್ರಾಚುಲೇಷನ್. ಥ್ಯಾಂಕ್ ಯು.